ಗುಡ್ ಈವ್ನಿಂಗ್ ಆ್ಯಂಡ್ ವೆಲ್ಕಮ್ ಸೊ ಇವತ್ತು ಗಾಂಧೀಜಿ ಯುಗದ ಮೊದಲನೇ ಹಂತದ ಬಗ್ಗೆ ಚರ್ಚೆಯನ್ನು ಆರಂಭಿಸಬೇಕು ನಿನ್ನೆ ಗಾಂಧೀಜಿಯವರ ಜೀವನದ ಬಗ್ಗೆ ಅವರ ವ್ಯಕ್ತಿತ್ವದ ಬಗ್ಗೆ ತಿಳ್ಕೊಂಡ್ವಿ ಸೊ ಈಗ ನೇರವಾಗಿ ಅವರ ನೇತೃತ್ವದಲ್ಲಿ ಯಾವ ಘಟನೆಗಳು ನಮ್ಮ ದೇಶದಲ್ಲಿ ಜರುಗಿದವು ಅನ್ನೋದನ್ನು ಈ ಪಾಯಿಂಟ್ಸ್ಗಳ ಮೂಲಕ ನೋಡಬೇಕು ಸೊ ಅದರಲ್ಲಿ ಮೊಟ್ಟ ಮೊದಲನೇದ್ದು ಚಂಪಾರಣ್ ಸತ್ಯಾಗ್ರಹ ಅದು ಹತ್ತೊಂಬತ್ತು ನೂರ ಹದಿನೇಳರಲ್ಲಿ ಬರುತ್ತೆ ಇಸ್ವಿ ನೆನ್ಪಿಟ್ಕೊಳ್ಳಿ ಹತ್ತೊಂಬತ್ತು ಹದಿನೇಳು ಬಿಹಾರದ ಚಂಪಾರಣ್ಯದಲ್ಲಿ ಬರುತ್ತೆ ಚಂಪಾರಣ್ಯ ಸತ್ಯಾಗ್ರಹ ಪಾಯಿಂಟನ್ನು ಬರೀತೇನೆ ಓಕೆ ಸೊ ನೈನ್ಟೀನ್ ಸೆವೆಂಟೀನ್ ಹತ್ತೊಂಬತ್ತು ನೂರ ಹದಿನೇಳು ಬಿಹಾರದಲ್ಲಿ ಬರುತ್ತೆ ಇಲ್ಲಿ ಸಮಸ್ಯೆ ಏನಿತ್ತು ಚಂಪಾರಣ್ಯದಲ್ಲಿ ಅಂತ ಹೇಳಿದರೆ ನೀಲಿ ಬೆಳೆಗಾರರ ಶೋಷಣೆ ನೀಲಿ ಬೆಳೆಗಾರರ ಶೋಷಣೆಯನ್ನು ಯುರೋಪಿಯನ್ನರು ಮಾಡ್ತಾಯಿದ್ರು ಅದರ ನೇತೃತ್ವ ಮಾಲೀಕತ್ವ ಎಲ್ಲ ಯುರೋಪಿಯನ್ನರ ಕೈಯಲ್ಲಿತ್ತು ಅಂದರೆ ಯುರೋಕೆ ಇಂಡಿಗೋ ಪ್ಲ್ಯಾಂಟ್ಸ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ ಅದರಿಂದ ನೀಲಿ ಬಣ್ಣವನ್ನು ತೆಗೆದು ಬಟ್ಟೆಗಳಿಗೆ ಹಾಕುವಂಥದ್ದು ಅಂದರೆ ಇಟ್ಸ್ ಎ ಕಲರಿಂಗ್ ಇಂಡಸ್ಟ್ರಿ ಡೈಯಿಂಗ್ ಇಂಡಸ್ಟ್ರಿ ಅಂತ ಹೇಳ್ತೀವಿ ಇಂಗ್ಲೀಷ್ನಲ್ಲಿ ಬಟ್ಟೆಗೆ ಬಣ್ಣ ಹಾಕಲಿಕ್ಕೆ ನೀಲಿ ಬೆಳೆಯನ್ನು ಇದ್ದರು ಇಂಗ್ಲೀಷ್ನಲ್ಲಿ ಅದನ್ನು ಇಂಡಿಗೋ ಅಂತ ಕರೀತಾರೆ ಇಂಡಿಗೋ ಅನ್ನೋದು ಆ ಪ್ಲಾಂಟ್ ಹೆಸರು ಅಷ್ಟೆ ಆ ಒಂದು ಸಸ್ಯದ ಹೆಸರು ಸೊ ಇಲ್ಲಿ ಶೋಷಣೆ ಏನಾಗ್ತಿತ್ತು ಅಂದರೆ ತೀನ್ ಖಾತಿಯ ಸಿಸ್ಟಮ್ ಅಂತ ಅದನ್ನು ಹಿಂದಿ ಎಲ್ಲಿ ಕರೀತಾರೆ ಮೊದಲು ಅದನ್ನು ನೋಟ್ ಮಾಡ್ಕೊಳ್ಳಿ ತೀನ್ ಖಾತಿಯ ಪದ್ಧತಿ ಜಾರಿಯಲ್ಲಿತ್ತು ಏನು ಇದು ತೀನ್ ಖಾತಿಯ ಪದ್ಧತಿ ಅಂತ ಹೇಳಿದರೆ ತ್ರೀ ಬೈ ಟ್ವೆಂಟಿ ಆಫ್ ದ ಲ್ಯಾಂಡ್ ಒಬ್ಬ ರೈತ ತನ್ನ ಒಟ್ಟು ಜಮೀನಿನಲ್ಲಿ ಅಂದರೆ ಅವನಿಗೆ ಎಷ್ಟೋ ಒಂದು ಎಕರೆ ಎರಡು ಎಕರೆ ಎಷ್ಟೋ ಜಮೀನಿರಲಿ ಆ ಜಮೀನಲ್ಲಿ ತ್ರೀ ಬೈ ಟ್ವೆಂಟಿ ತೀನ್ಖಾತಿಯ ಅಂದರೆ ತ್ರೀ ಬೈ ಟ್ವೆಂಟಿ ಅಂತ ಅರ್ಥ ಫ್ರ್ಯಾಕ್ಷನ್ ಮೂರು ಬೈ ಇಪ್ಪತ್ತರಷ್ಟು ಭೂಮಿಯಲ್ಲಿ ಕಡ್ಡಾಯವಾಗಿ ಏನು ಬೆಳಿಬೇಕು ನೀಲಿ ಬೆಳೆಯನ್ನು ಬೆಳಿಬೇಕು ನೀಲಿ ಬೆಳೆ ಹಾಕಬೇಕು ಕಂಪಲ್ಸರಿ ಇದು ಅವನಿಗೆ ಯಾವುದೇ ಆಪ್ಷನ್ ಇಲ್ಲ ಇಷ್ಟು ಪೋರ್ಷನ್ನಲ್ಲಿ ನೀಲಿ ಬೆಳೆಯನ್ನು ಹಾಕಲೇಬೇಕು ಇಲ್ಲಿ ಸಮಸ್ಯೆ ಏನು ಅಂದರೆ ಹಾಕೋದಕ್ಕೇನು ತೊಂದರೆ ಇಲ್ಲ ಆದರೆ ಅವನಿಗೆ ಲಾಭದಾಯಕವಾದಂಥ ಬೆಲೆಯನ್ನು ಬ್ರಿಟಿಷರು ಕೊಡ್ತಿರಲಿಲ್ಲ ಅದರ ಮಾಲೀಕರೆಲ್ಲ ಯುರೋಪಿಯನ್ಸ್ ಇದ್ದರು ಪ್ಲ್ಯಾಂಟ್ ಓನರ್ಸ್ ಎಲ್ಲ ಯುರೋಪಿಯನ್ಸ್ ಇದ್ದರು ಅವರು ಲಾಭದಾಯಕವಾದ ಬೆಲೆಯನ್ನು ಕೊಡ್ತಿರಲಿಲ್ಲ ಪ್ರಾಫಿಟಬಲ್ ರೇಟ್ ಈಗ ಒಬ್ಬ ರೈತ ಯಾವುದೇ ಒಂದು ಬೆಳೆಯನ್ನು ಬೆಳೀಬೇಕು ಅಂದರೆ ಅವನಿಗೇನು ಬೇಕು ಲಾಭದಾಯಕವಾದ ಬೆಲೆ ಬೇಕು ಬಟ್ ಅದನ್ನು ಕೊಡ್ತಿರಲಿಲ್ಲ ಅಂದರೆ ಅವನಿಗೆ ಏನು ಖರ್ಚು ಹಾಕಿ ಬೆಳೀತಿದ್ದಾನೆ ಅಷ್ಟು ಕೂಡ ಅವನಿಗೆ ಬರದಷ್ಟು ನಷ್ಟದಲ್ಲಿ ಅದನ್ನು ಖರೀದಿ ಮಾಡ್ತಿದ್ರು ಸೊ ರೈತರು ಈಗೇನು ಹೇಳ್ತಾರೆ ಅಂದರೆ ನಾವು ನೀಲಿ ಬೆಳೆಯನ್ನು ಬೆಳೆಯಲ್ಲ ಇಂಡಿಗೋ ಪ್ಲಾಂಟೇಶನ್ ಬೆಳೆಯಲ್ಲ ಯಾಕಂದರೆ ಬೆಳೆದ್ರೆ ನಮಗೆ ನಷ್ಟ ಆಗುತ್ತೆ ಯೋಗ್ಯ ಬೆಲೆಗೆ ನೀವು ಖರೀದಿ ಮಾಡಲ್ಲ ಅಂತ ಯುರೋಪಿಯನ್ರಿಗೆ ಹೇಳಿದರು ಆದರೆ ಯುರೋಪಿಯನ್ನ ಮಾಲೀಕರುಗಳು ಇದನ್ನು ಕೇಳಲಿಲ್ಲ ಇಲ್ಲ ಕಂಪಲ್ಸರಿ ನೀವು ಬೆಳೀಲೇಬೇಕು ಅಂದಾಗ ರೈತನ ಶೋಷಣೆ ಅಲ್ಲಿ ಜಾಸ್ತಿ ಆಯಿತು ಸೊ ಇದನ್ನು ಪ್ರತಿಭಟಿಸ್ಲಿಕ್ಕೆ ಏನು ಮಾಡಬೇಕು ಅಂತ ಹೇಳಿದಾಗ ಅಲ್ಲಿ ಸ್ಥಳೀಯರಾದಂಥ ಒಬ್ಬ ಮುಖಂಡ ಬರ್ತಾನೆ ಲೋಕಲ್ ಲೀಡರ್ ಅವರ ಹೆಸರು ರಾಜ್ಕುಮಾರ್ ಶುಕ್ಲಾ ಅಂತ ಸ್ಥಳೀಯ ಮುಖಂಡ ಲೋಕಲ್ ಲೀಡರ್ ಅಂತ ಹೇಳ್ತೀವಿ ಆ ಸ್ಥಳೀಯ ಮುಖಂಡರಾದಂತಹ ರಾಜ್ಕುಮಾರ್ ಶುಕ್ಲಾ ಅನ್ನುವವರು ಏನು ಮಾಡ್ತಾರೆ ಗಾಂಧೀಜಿಯವರನ್ನು ಭೇಟಿಯಾಗ್ತಾರೆ ಈಸ್ ಎ ಲೋಕಲ್ ಲೀಡರ್ ಅಂದರೆ ನಮ್ಮಲ್ಲಿ ಹೇಗೆ ಸ್ಥಳೀಯ ನಾಯಕರು ಅಂತ ಹೇಳ್ತೀವಲ್ಲ ಲೋಕಲ್ ಲೀಡರ್ಗಳು ಅಂತ ಹಾಗೆ ಲೋಕಲ್ ನಾಯಕ ರಾಜ್ಕುಮಾರ್ ಶುಕ್ಲಾ ಅಂತ ಇದ್ದರು ಅವರು ಗಾಂಧೀಜಿಯವ್ರನ್ನ ಭೇಟಿಯಾಗಿ ಗಾಂಧೀಜಿ ನಮ್ಮ ಏರಿಯಾದಲ್ಲಿ ಈ ಥರ ಸಮಸ್ಯೆ ಇದೆ ನೀಲಿ ಬೆಳೆಗಾರರು ಕಷ್ಟದಲ್ಲಿದ್ದಾರೆ ನೀವು ದಕ್ಷಿಣ ಆಫ್ರಿಕಾದಲ್ಲಿ ಹೋರಾಟ ಮಾಡಿ ಅಲ್ಲಿಯ ಜನರಿಗೆ ನ್ಯಾಯ ಕೊಡಿಸಿದ್ದೀರಿ ಅಂತ ನಮಗೆ ಗೊತ್ತಾಗಿದೆ ಸೊ ವೈ ಡೋಂಟ್ ಟು ಟ್ರೈ ಫಾರ್ ಅವರ್ ಪೀಪಲ್ ನಮ್ಮ ರೈತರಿಗೆ ಪರವಾಗಿ ಯಾಕೆ ನೀವು ಹೋರಾಟ ಮಾಡಬಾರ್ದು ಅಂತ ಕೇಳಿದಾಗ ಅದಕ್ಕೆ ಗಾಂಧೀಜಿಯವರು ಒಪ್ಪಿಕೊಂಡು ನಿಮ್ಮ ಸ್ಥಳಕ್ಕೆ ನಾನು ಬಂದು ಸಮಸ್ಯೆಯನ್ನು ಪರಿಶೀಲಿಸ್ತೇನೆ ಅಂತ ಹೇಳ್ತಾರೆ ಐ ಟ್ರೈ ಟು ಸಾಲ್ವ್ ದಿ ಪ್ರಾಬ್ಲಮ್ ಸೊ ಗಾಂಧೀಜಿಯವರು ತಮ್ಮ ಸಬರ್ಮತಿ ಆಶ್ರಮದಿಂದ ಇಲ್ಲಿಗೆ ಬರ್ತಾರೆ ಚಂಪಾರಣ್ಯಕ್ಕೆ ಬಂದು ಒಂದು ತಿಂಗಳ ಕಾಲ ಪ್ರದೇಶವನ್ನೆಲ್ಲ ಅಡ್ಡಾಡಿ ಸರ್ವೆ ಮಾಡಿ ಏನು ಬೆಳೆ ಬೆಳೀತಾರೆ ಏನು ಬೆಲೆ ಇದೆ ಲಾಭ ಏನು ನಷ್ಟ ಏನು ಸೊ ಎಲ್ಲವನ್ನು ಖುದ್ದಾಗಿ ತಿಳಿದುಕೊಂಡು ಅದಕ್ಕೆ ಫೀಲ್ಡ್ ಇನ್ಸ್ಪೆಕ್ಷನ್ ಅಂತ ಹೇಳ್ತೀವಿ ನಾವು ಇಂಗ್ಲೀಷಲ್ಲಿ ಯಾವುದೇ ಸಮಸ್ಯೆಯನ್ನು ಸಾಲ್ವ್ ಮಾಡೋದಕ್ಕಿಂತ ಮೊದಲು ಫೀಲ್ಡ್ ಇನ್ಸ್ಪೆಕ್ಷನ್ ಮಾಡಬೇಕು ಅಲ್ಲಿ ಏನು ಸಮಸ್ಯೆ ಅನ್ನೋದನ್ನು ಖುದ್ದು ನೀವು ಅಲ್ಲಿ ಹೋಗಿ ನೋಡಬೇಕು ಇವತ್ತು ನಮ್ಮ ನಾಯಕರುಗಳು ಯಾರು ಈ ಕೆಲಸ ಮಾಡ್ತಿಲ್ಲ ಸುಮ್ಮನೆ ಎ ಸಿ ರೂಮ್ನಲ್ಲಿ ಕೂತ್ಕೊಂಡು ಹಾಗಾಯ್ತು ಹೀಗಾಯಿತು ಅಂತ ಈ ಕಾಗೆಗೂ ಬೇಕತ್ತೆ ಹೇಳ್ತೀವಿ ಬಟ್ ಗಾಂಧೀಜಿಯವರಿಂದ ನಾವು ಕಲಿಬೇಕಾದ ಪಾಠ ಏನು ಅಂದ್ರೆ ಅವರೇ ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡ್ತಿದ್ರು ಸ್ಪಾಟ್ ವೆರಿಫಿಕೇಷನ್ ಅಂತ ಅಲ್ಲಿ ಹೋಗಿ ಏನು ಸಮಸ್ಯೆ ಅಂತ ಖುದ್ದಾಗಿ ನೋಡಿ ರೈತರನ್ನು ಮಾತಾಡಿಸಿ ಆ ಯುರೋಪಿಯನ್ ಮಾಲೀಕರನ್ನು ಮಾತಾಡಿಸಿ ಚರ್ಚೆ ಮಾಡಿದ ಮೇಲೆ ಅವ್ರಿಗೆ ಗೊತ್ತಾಗುತ್ತೆ ಈ ತೀನ್ ಖಾತೆಯ ಪದ್ಧತಿ ಏನಿದೆ ಇದು ಸರಿ ಇಲ್ಲ ದೋಷಪೂರಿತವಾಗಿದೆ ಈ ಪದ್ಧತಿಯಿಂದನೇ ನಮ್ಮ ರೈತರಿಗೆ ಸಮಸ್ಯೆ ಆಗ್ತಾ ಇದೆ ಅನ್ನೋದು ಅವರಿಗೆ ಮನವರಿಕೆ ಆಯಿತು ತೀನ್ ಖಾತೆಯ ಸಿಸ್ಟಮ್ ಇಸ್ ರಾಂಗ್ ಆ್ಯಂಡ್ ಡಿಫೆಕ್ಟಿವ್ ನಮ್ಮ ರೈತರಿಗೆ ಅದರಿಂದ ಭಾಳ ಹೊಡೆತ ಬೀಳ್ತಾ ಇದೆ ಅಂತ ಗೊತ್ತಾಗಿದ್ದಕ್ಕೆ ಗಾಂಧೀಜಿ ಏನು ಮಾಡ್ತಾರೆ ಅಲ್ಲಿಯ ಜಿಲ್ಲಾಧಿಕಾರಿಯನ್ನು ಭೇಟಿಯಾಗ್ತಾರೆ ಚಂಪಾರಣ್ ಡಿಸ್ಟಿಕ್ ಡಿ ಸಿ ಅವರನ್ನು ಭೇಟಿಯಾಗಿ ಇಮೆಟ್ ಡಿ ಸಿ ಡಿ ಸಿ ಅವರನ್ನು ಭೇಟಿಯಾಗಿ ಮೊದಲು ಮನವೊಲಿಸ್ತಾರೆ ನೋಡಿ ನಿಮ್ಮ ಪದ್ಧತಿ ಸರಿ ಇಲ್ಲ ಇದನ್ನು ತೆಗೆದುಬಿಡಿ ತೀನ್ಕಾತಿಯ ಪದ್ಧತಿ ತೆಗೆದುಬಿಡಿ ನಮ್ಮ ರೈತರಿಗೆ ತೊಂದರೆ ಆಗುತ್ತೆ ಒಂದು ವೇಳೆ ಬೆಳಿಲೇಬೇಕು ಅನ್ನೋದಾದರೆ ಗಾಂಧೀಜಿಯವರು ಇನ್ನೊಂದು ಕರಾರು ಹಾಕ್ತಾರೆ ಏನು ನಮ್ಮ ರೈತರಿಗೆ ಒಳ್ಳೆ ಬೆಲೆಗೆ ಖರೀದಿ ಮಾಡಿ ನಮಗೇನು ಬೆಳೀಬಾರ್ದು ಅಂತೇನಿಲ್ಲ ಬೆಳಿತೀವಿ ನೀಲಿ ಬೆಳೆಯನ್ನೇ ಹಾಕ್ತೀವಿ ಬಟ್ ಯು ಮಸ್ಟ್ ಗಿವ್ ಪ್ರಾಫಿಟಬಲ್ ಪ್ರೈಸ್ ರೈತನಿಗೆ ಯೋಗ್ಯವಾದ ಬೆಲೆಗೆ ನೀವು ಅದನ್ನು ಖರೀದಿ ಮಾಡಿದರೆ ನಮ್ಮದೇನು ತಕರಾರಿಲ್ಲ ಬೆಳಿತೀವಿ ನೀವು ಖರೀದಿ ಮಾಡಿರಿ ಆದರೆ ಆ ಜಿಲ್ಲಾಧಿಕಾರಿಗಳು ಎರಡಕ್ಕೂ ಒಪ್ಲಿಲ್ಲ ಅಂತ ತಗಿಲಕ್ಕೂ ಒಪ್ಪಲಿಲ್ಲ ಬೆಲೆ ಕೊಡಲಿಕ್ಕೂ ಒಪ್ಪಲಿಲ್ಲ ಆವಾಗ ಗಾಂಧೀಜಿಯವರು ಏನು ಮಾಡ್ತಾರೆ ತಮ್ಮ ಮೊದಲ ಸತ್ಯಾಗ್ರಹವನ್ನು ಫಸ್ಟ್ ಸತ್ಯಾಗ್ರಹ ಅಂತ ಹೇಳ್ತೀವಿ ಗಾಂಧೀಜಿಯವರು ಭಾರತದಲ್ಲಿ ಮಾಡಿದ ಮೊದಲ ಸತ್ಯಾಗ್ರಹ ಯಾವುದು ಅಂದರೆ ಚಂಪಾರಣ್ಯ ಮೊದಲ ಸತ್ಯಾಗ್ರಹವನ್ನು ಆರಂಭ ಮಾಡ್ತಾರೆ ಇಟ್ ಇಸ್ ದ ಫಸ್ಟ್ ಸತ್ಯಾಗ್ರಹ ಇನ್ ಇಂಡಿಯಾ ಗಾಂಧೀಜಿಯವರು ಮಾಡಿದ ಮೊದಲ ಸತ್ಯಾಗ್ರಹ ಇಲ್ಲಿ ಏನೊಂದು ಸ್ಪಷ್ಟೀಕರಣ ನಿಮಗೆ ಕೊಡಬೇಕು ಅಂದರೆ ಸತ್ಯಾಗ್ರಹ ಬೇರೆ ಉಪವಾಸ ಬೇರೆ ನೀವು ಎರಡು ಒಂದೇ ಅಂತ ತಿಳ್ಕೊಬೇಡಿ ಭಾಳ ವಿದ್ಯಾರ್ಥಿಗಳು ಅಂದ್ ಕನ್ಫ್ಯೂಸ್ ಮಾಡಿಕೊಡ್ತಾರೆ ಉಪವಾಸ ಅಂದರೆ ಆಹಾರವನ್ನು ತೆಗೆದುಕೊಳ್ತಾ ಇರ್ಬೋದು ನಾಟ್ ಟೇಕಿಂಗ್ ಫುಡ್ ಅದಕ್ಕೆ ಇಂಗ್ಲೀಷ್ನಲ್ಲಿ ಫಾಸ್ಟಿಂಗ್ ಅಂತಾರೆ ಉಪವಾಸಕ್ಕೆ ಫಾಸ್ಟಿಂಗ್ ಅಂತಾರೆ ಅದು ಬೇರೆ ಸತ್ಯಾಗ್ರಹ ಅಂದರೆ ಶಾಂತಿಯುತ ಪಟದ ಪ್ರತಿಭಟನೆ ಇಲ್ಲಿ ಕೇವಲ ಪ್ರತಿಭಟನೆಯನ್ನು ಮಾಡ್ತೀರಿ ಉಪವಾಸ ಮಾಡಲ್ಲ ಬಟ್ ಈ ಪ್ರತಿಭಟನೆ ಹೇಗಿರುತ್ತೆ ಅಂದರೆ ಶಾಂತಿಯುತವಾಗಿರುತ್ತೆ ಅನ್ಯಾಯದ ವಿರುದ್ಧ ಶಾಂತಿಯುತವಾದ ಪ್ರತಿಭಟನೆಯನ್ನು ಮಾಡ್ತೀರಿ ಘೋಷಣೆಗಳನ್ನು ಕೊಡ್ತೀರಿ ಪ್ಲೇ ಕಾರ್ಡ್ಗಳನ್ನು ಹಾಕ್ತೀರಿ ಬಾವುಟಗಳನ್ನು ಹಿಡಿತೀರಿ ಭಿತ್ತಿ ಪತ್ರಗಳನ್ನು ಹಚ್ತೀರಿ ಆನಂತರ ಭಾಷಣಗಳನ್ನು ಮಾಡ್ತೀರಿ ಅಧಿಕಾರಿಗಳಿಗೆ ಮನವಿ ಪತ್ರವನ್ನು ಕೊಡ್ತೀರಿ ಇಟ್ಸ್ ಕಾಲ್ಡ್ ಪೀಸ್ಫುಲ್ ಪ್ರೊಟೆಸ್ಟ್ ಆ ಶಾಂತಿಯುತ ಪ್ರತಿಭಟನೆ ಮಾಡೋದೇನಿದೆ ಅದಕ್ಕೆ ಸತ್ಯಾಗ್ರಹ ಅಂತ ಹೇಳ್ತಾರೆ ಇಲ್ಲಿ ಉಪವಾಸದ ಪ್ರಶ್ನೆ ಬರಲ್ಲ ಉಪವಾಸದ ಪ್ರಶ್ನೆ ಇದು ಈ ಪಾಯಿಂಟಲ್ಲಿ ಬರಲ್ಲ ಸೊ ಆ ಮೊದಲ ಸತ್ಯಾಗ್ರಹವನ್ನು ಗಾಂಧೀಜಿಯವರು ಆರಂಭ ಮಾಡ್ತಾರೆ ದಾಖಲೆಗಳ ಪ್ರಕಾರ ಒಂದು ತಿಂಗಳ ಕಾಲ ಈ ಒಂದು ಪ್ರತಿಭಟನೆ ನಡೆಯುತ್ತೆ ಫಾರ್ ಎ ಪೀರಿಯಡ್ ಆಫ್ ಒನ್ ಮಂತ್ ಒಂದು ತಿಂಗಳ ಕಾಲ ಈ ಒಂದು ಶಾಂತಿಯುತ ಪ್ರತಿಭಟನೆ ಚಂಪಾರಣ್ಯದಲ್ಲಿ ನಡೆಯುತ್ತೆ ದಿನೇ ದಿನೇ ಅಲ್ಲಿ ಬರುವಂಥ ರೈತರ ಸಂಖ್ಯೆ ಏನಾಗುತ್ತೆ ಹೆಚ್ಚಾಗ್ತಾ ಹೋಗ್ತದೆ ಆರಂಭದಲ್ಲಿ ಒಂದು ನೂರು ರೈತರು ಬಂದಿರ್ತಾರೆ ಆಮೇಲೆ ಇನ್ನೂರು ಮುನ್ನೂರು ಸಾವಿರ ಎರಡು ಸಾವಿರ ಹೀಗೆ ಸುಮಾರು ಹತ್ತು ಸಾವಿರದವರೆಗೂ ರೈತರು ಅಲ್ಲಿ ಜಮಾ ಆಗ್ತಾ ಹೋಗ್ತಾರೆ ಆ ರೈತರ ಸಂಖ್ಯೆ ಬೆಳೆಯುವುದನ್ನು ಕಂಡು ಜಿಲ್ಲಾಧಿಕಾರಿಗಳಿಗೆ ಸ್ವಲ್ಪ ಮೈನಡುಕ ಉಂಟಾಗುತ್ತೆ ಇದೇನೋ ಗಡಬಿಡಿ ಆಗ್ತಾ ಇದೆ ರೈತರೆಲ್ಲ ಗಾಂಧೀಜಿಯವರ ಹಿಂದೆ ಬೆಂಬಲಿಸ್ತಾ ಇದ್ದಾರೆ ಅಂತ ಗೊತ್ತಾಗಿ ಜಿಲ್ಲಾಧಿಕಾರಿಗಳು ಏನು ಮಾಡ್ತಾರೆ ಒಂದು ಸಮಿತಿ ರಚನೆ ಮಾಡ್ತಾರೆ ಯಾವ ಪ್ರತಿಭಟನೆ ಜೋರಾಗುತ್ತೋ ಆವಾಗ ಒಂದು ಸಮಿತಿಯನ್ನು ರಚನೆ ಮಾಡ್ತಾರೆ ಈ ಸಮಿತಿಯನ್ನು ಏನಂತ ಕರೀತಾರೆ ಈಗಲೂ ಕೂಡ ಇತಿಹಾಸದಲ್ಲಿ ಅಂದರೆ ನೀಲಿ ಸಮಿತಿ ಅಂತ ಕರೀತಾರೆ ಅದನ್ನೇನು ಬಿಟ್ಕೊಳ್ಳಿ ಎಕ್ಸಾಮ್ನಲ್ಲಿ ಕೇಳಿದ್ದಾನೆ ಇಂಡಿಗೋ ಕಮಿಷನ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಆ ನೀಲಿ ಸಮಿತಿಯನ್ನು ರಚನೆ ಮಾಡಿ ಅದರಲ್ಲಿ ಗಾಂಧೀಜಿಯವರನ್ನು ಮೆಂಬರಾಗಿ ಮಾಡ್ತಾರೆ ಗಾಂಧೀಜಿ ವಾಸ್ ಒನ್ ಆಫ್ ದಿ ಮೆಂಬರ್ ಆಫ್ ದಿ ಕಮಿಟಿ ಮೂರು ಜನ ಮೆಂಬರ್ ಇರ್ತಾರೆ ಅದರಲ್ಲಿ ಗಾಂಧೀಜಿಯವರನ್ನು ಸದಸ್ಯರನ್ನಾಗಿ ಮಾಡಿ ಈ ಸಮಸ್ಯೆಯ ಬಗ್ಗೆ ನೀವೊಂದು ಪರಿಹಾರವನ್ನು ಕೊಡಿ ಅಂತ ಕಮಿಟಿ ಮಾಡ್ತಾರೆ ಈ ಸಮಿತಿಯ ಶಿಫಾರಸಿನ ಮೇರೆಗೆ ಆಮೇಲೆ ಒಂದು ತಿಂಗಳಾದಮೇಲೆ ಅವರು ರೆಕಮೆಂಡೇಷನ್ ಮಾಡಿ ಅವ್ರು ಏನು ಮಾಡ್ತಾರೆ ಈ ತೀನ್ ಖಾತೆಯ ಪದ್ಧತಿಯನ್ನು ರದ್ದುಪಡಿಸ್ತಾರೆ ಈ ಪದ್ಧತಿನೇ ಸರಿ ಇಲ್ಲ ಅಂಥೇಳಿ ಅದರ ರದ್ದತಿಗೆ ಅವರು ಶಿಫಾರಸು ಮಾಡ್ತಾರೆ ಅಂದರೆ ತೀನ್ಕಾತಿಯ ಅಂದರೆ ತ್ರೀ ಬೈ ಟ್ವೆಂಟಿ ಆ ತ್ರೀ ಬೈ ಟ್ವೆಂಟಿ ಲ್ಯಾಂಡಲ್ಲಿ ಆ ಅದನ್ನು ಕಡ್ಡಾಯವಾಗಿ ಬೆಳೀಬೇಕು ಅನ್ನೋ ರೂಲ್ಸ್ ಏನಿದೆ ಅದನ್ನು ರದ್ದುಪಡಿಸಿ ರೈತರು ತಮಗೆ ಯಾವ ಬೆಳೆಯನ್ನಾದರೂ ಬೆಳ್ಕೊಳ್ಬಹುದು ಕಂಪಲ್ಸರಿಯಾಗಿ ಇಂಡಿಗೋನೇ ಬೆಳೀಬೇಕು ಅನ್ನುವ ರೂಲ್ಸ್ ಇಲ್ಲ ಹೇಳಿ ಈ ನೀಲಿ ಸಮಿತಿ ಶಿಫಾರಸನ್ನು ಮಾಡಿದ ಮೇಲೆ ನಮ್ಮ ರೈತರ ಸಮಸ್ಯೆ ಸಾಲ್ವ ಸಾಲ್ವ್ ಆಗುತ್ತೆ ಅದು ಪರಿಹಾರವಾಗುತ್ತೆ ಸೊ ಹಾಗಾಗಿ ಆ ಚಂಪಾರಣ್ಯ ಸತ್ಯಾಗ್ರಹದಲ್ಲ ಮೂಲಕ ಗಾಂಧೀಜಿಯವರು ಏನು ಪ್ರೂವ್ ಮಾಡ್ತಾರೆ ಅಂದರೆ ರೈತರ ಸಮಸ್ಯೆಯನ್ನು ಶಾಂತಿಯುತವಾಗಿ ಹೋರಾಟ ಮಾಡಿ ಬಗೆಹರಿಸ್ಬೋದು ಅಲ್ಲಿ ನೀವು ರಕ್ತಪಾತ ಮಾಡಬೇಕಾಗಿಲ್ಲ ಗುಂಡು ಸಿಡಿಸಬೇಕಾಗಿಲ್ಲ ಅಧಿಕಾರಿಯನ್ನು ಕೊಲೆ ಮಾಡಬೇಕಾಗಿಲ್ಲ ಪೀಸ್ಫುಲ್ಲಾಗಿ ಪ್ರೊಟೆಸ್ಟ್ ಮಾಡಿ ಅವರ ಸಮಸ್ಯೆಯನ್ನು ಬಗೆಹರಿಸಿದ್ದಕ್ಕೆ ಇದನ್ನು ಏನಂತ ಕರೀತಾರೆ ಅಂದರೆ ಗಾಂಧೀಜಿಯವರ ರಾಜಕೀಯದ ಮೊದಲ ಪ್ರಯೋಗಶಾಲೆ ಚಂಪಾರಣ್ಯವನ್ನು ಏನಂತ ಕರೀತಾರೆ ಫಸ್ಟ್ ಪೊಲಿಟಿಕಲ್ ಲೆಬೊರೆಟರಿ ಆಫ್ ಗಾಂಧೀಜಿ ನಮ್ಮ ದೇಶದಲ್ಲಿ ತಮ್ಮ ರಾಜಕೀಯ ಅಸ್ತ್ರಗಳ ಪ್ರಯೋಗ ಮಾಡಲಿಕ್ಕೆ ಮೊದಲ ಪ್ರಯೋಗಶಾಲೆ ಯಾವುದು ಅಂದರೆ ಚಂಪಾರಣ್ಯ ಅಂತ ಹೇಳ್ತೀವಿ ಅದರಲ್ಲಿ ಯಾವುದೇ ಸಂಶಯ ಇಲ್ಲ ಮತ್ತು ಅದನ್ನು ಯಶಸ್ವಿಯಾಗಿ ಆ ಚಂಪಾರಣ್ಯ ಸತ್ಯಾಗ್ರಹವನ್ನು ಯಶಸ್ವಿಯಾಗಿ ಮಾಡಿ ಮುಗಿಸ್ತಾರೆ ಅಲ್ಲಿದ್ದಂಥ ರೈತರೆಲ್ಲ ಖುಷಿಯಾಗ್ತಾರೆ ಮೊದಲ ಬಾರಿಗೆ ರೈತರ ಪರವಾಗಿ ಸ್ಪಂದಿಸುವಂತಹ ಒಬ್ಬ ನಾಯಕ ನಮಗೆ ಸಿಕ್ಕ ಅದಕ್ಕೂ ಮುಂಚೆ ಬೇರೆ ಬೇರೆ ವಿಷಯಗಳಿಗೆ ಲೀಡ್ರ್ ಸಿಕ್ಕಿರ್ತಾರೆ ಆದರೆ ರೈತರ ಸಮಸ್ಯೆಗಳಿಗೆ ಸ್ಪಂದಿಸುವಂತಹ ಒಬ್ಬ ಲೀಡ್ರು ಬಂದಿರಲಿಲ್ಲ ಗಾಂಧೀಜಿಯವರ ಮೂಲಕ ಅದನ್ನು ಕಂಡುಕೊಳ್ತಾರೆ ಮತ್ತು ಈ ಹೋರಾಟ ತುಂಬ ಶಾಂತಿಯುತವಾಗಿತ್ತು ಪರ್ಫೆಕ್ಟ್ಲಿ ಪೀಸ್ಫುಲ್ ಯಾವುದೇ ವೈಲೆನ್ಸು ಗಲಾಟೆ ಹಿಂಸಾಚಾರ ಕಲ್ಲು ತೂರಾಟ ನಮ್ಮಲ್ಲಿ ಮಾಡ್ತಾರಲ್ಲ ಬಂದು ಅಂದ ತಕ್ಷಣ ಕಲ್ಲು ತೂರಾಟ ಮಾಡೋದು ಟೈರಿಗೆ ಬೆಂಕಿ ಹಚ್ಚೋದು ಬಿಲ್ಡಿಂಗ್ ಮೇಲೆ ಕಲ್ಲು ಎಸೆಯೋದು ಏನೆಲ್ಲ ನಾನ್ಸೆನ್ಸ್ ಮಾಡ್ತೀವಿ ಆ ಯಾವುದೇ ನಾಮಸೆನ್ಸುಗಳು ಇಲ್ಲಿರಲಿಲ್ಲ ಭಾಳ ಶಾಂತಿಯುತವಾಗಿ ಗಾಂಧೀಜಿಯವರು ಪ್ರತಿಭಟನೆ ಮಾಡ್ತಾರೆ ಅದು ಯಶಸ್ವಿ ಆಗುತ್ತೆ ಹಾಗಾಗಿ ಆ ಚಂಪಾರಣ್ಯ ಸತ್ಯಾಗ್ರಹದ ಮೂಲಕ ಗಾಂಧೀಜಿಯವರು ತಮ್ಮ ರಾಜಕೀಯ ಜೀವನವನ್ನು ಆರಂಭಿಸ್ತಾರೆ ಈ ಬಿಗ್ಯಾನ್ ಹೀಸ್ ಪೊಲಿಟಿಕಲ್ ಕರಿಯರ್ ಅಂತ ಹೇಳ್ತೀನಿ ಗಾಂಧೀಜಿಯವರ ರಾಜಕೀಯ ಕರಿಯರ್ ಸ್ಟಾರ್ಟ್ ಆಗಿದ್ದೆ ಬಿಹಾರದ ಚಂಪಾರಣ್ಯದಲ್ಲಿ ಮತ್ತು ಅಲ್ಲಿ ಲಾಸ್ಟ್ ಇನ್ನೊಂದು ಪಾಯಿಂಟ್ ಏನು ನೆನ್ಪಿಟ್ಕೋಬೇಕು ಅಂದರೆ ಇದು ಯಶಸ್ವಿಯಾಗಿದ್ದನ್ನು ಕಂಡು ಒಬ್ಬ ಯುವ ವಕೀಲರು ಗಾಂಧೀಜಿಯವರ ಅನುಯಾಯಿಗಳಾಗ್ತಾರೆ ಆ ಟೈಮಲ್ಲಿ ಅವರು ಬಹಳ ಯುವಕರಿದ್ದರು ಯಂಗ್ ಅಡ್ವೊಕೇಟ್ ಫ್ರಮ್ ಪಾಟ್ನಾ ಅವ್ರ ಮುಂದೆ ಎಷ್ಟು ಫೇಮಸ್ ವ್ಯಕ್ತಿಯಾಗಿ ಬೆಳಿತಾರೆ ಅಂದರೆ ಈ ದೇಶದ ಮೊದಲ ರಾಷ್ಟ್ರಪತಿ ಆಗ್ತಾರೆ ಅಂದರೆ ಯಾರು ಅಂತ ನಿಮಗೆ ಅವ್ರ ಹೆಸರು ಗೊತ್ತಾಗಿರಬೇಕು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಬಾಬು ರಾಜೇಂದ್ರ ಪ್ರಸಾದ್ ಅಂತ ಅವ್ರ ಹೆಸರು ಸೊ ಆವಾಗ ಅವರು ಇನ್ನೂ ಅಡ್ವೊಕೇಟ್ ಇದ್ದರು ಲಾಯರ್ ಇದ್ದರು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಗಾಂಧೀಜಿಯವರ ಈ ನಾಯಕತ್ವವನ್ನು ಮೆಚ್ಚಿಕೊಂಡು ಅವರ ಅನುಯಾಯಿಗಳಾಗ್ತಾರೆ ಹಿ ವಿಕೇಮ್ ಫಾಲೋವರ್ ಆ್ಯಂಡ್ ಡಿಸೈಪಲ್ ಆಫ್ ಗಾಂಧೀಜಿ ಮುಂದೆ ಗಾಂಧೀಜಿ ಇರೋವರೆಗೂ ಕೂಡ ಬಾಬು ರಾಜೇಂದ್ರ ಪ್ರಸಾದ್ ಅವರು ಗಾಂಧೀಜಿಯವರ ಜೊತೆಗೆ ಹೆಜ್ಜೆ ಹಾಕ್ತಾರೆ ಮುಂದೆ ಅವರು ಈ ದೇಶದ ಪ್ರಥಮ ರಾಷ್ಟ್ರಪತಿಯಾಗಿ ಆಯ್ಕೆಗೊಳ್ತಾರೆ ಸೊ ಈ ಘಟನೆಯಲ್ಲಿ ಗಾಂಧೀಜಿಯವರ ಸಂಪರ್ಕಕ್ಕೆ ಯಾರು ಬಂದರು ಅಂದರೆ ಬಾಬು ರಾಜೇಂದ್ರ ಪ್ರಸಾದ್ ಅವರು ಇಲ್ಲಿ ಎಂಟ್ರಿ ಕೊಡ್ತಾರೆ ಅಲ್ಲಿಂದ ಮುಂದೆ ಅವರು ಕೂಡ ಸ್ವಾತಂತ್ರ್ಯ ಚಳವಳಿಯಲ್ಲಿ ಬರುವಂಥದ್ದು ಸೊ ಇದು ಗಾಂಧೀಜಿಯವರ ಮೊದಲ ಯಶಸ್ಸು ಫಸ್ಟ್ ಸಕ್ಸಸ್ ಆಫ್ ಗಾಂಧೀಜಿ ಇನ್ ಚಂಪಾರನ್ ಬಿಹಾರ್ ಎಸ್ ವಿ ಹತ್ತೊಂಬತ್ತು ನೂರ ಹದಿನೇಳು ಇದನ್ನು ನೆನ್ಪಿಟ್ಕೊಳ್ಳಿ ಇನ್ನು ನೆಕ್ಸ್ಟು ಎರಡನೆಯವರ ಹೋರಾಟ ಮುಂದಿನ ಪಾಯಿಂಟಿಗೆ ಬನ್ನಿ ಖೇಡಾ ಸತ್ಯಾಗ್ರಹ ಹತ್ತೊಂಬತ್ತು ನೂರ ಹದಿನೆಂಟು ಇದು ಗುಜರಾತಲ್ಲಿ ಇದು ನಡೆದಿದ್ದು ಎಲ್ಲಿ ಅಂದರೆ ಗುಜರಾತ್ನಲ್ಲಿ ನಡೆದಿದ್ದು ಖೇಡಾ ಅನ್ನೋದು ಒಂದು ಜಿಲ್ಲೆ ಖೇಡಾ ಇಟ್ ಇಸ್ ಎ ಡಿಸ್ಟಿಕ್ಟ್ ಗುಜರಾತಿನ ಒಂದು ಜಿಲ್ಲೆ ಇಲ್ಲಿ ಏನು ಸಮಸ್ಯೆ ಆಗಿರುತ್ತೆ ಅಂದರೆ ಭೀಕರವಾದ ಬರಗಾಲ ಬಿದ್ದಿರುತ್ತೆ ಭೀಕರ ಬರಗಾಲ ಡ್ರಾಟ್ ಅಥವಾ ಫೆಮೈನ್ ಅಂತ ಹೇಳ್ತೀವಿ ಭೀಕರವಾದ ಬರಗಾಲ ಬಿದ್ದು ಮಳೆ ಬಂದಿರೋಲ್ಲ ಮಳೆ ಸಮರ್ಪಕವಾಗಿ ಬಿದ್ದಿರಲ್ಲ ನಿಮಗೆಲ್ಲ ಗೊತ್ತಿದೆ ನಮ್ಮ ದೇಶದ ಎಲ್ಲ ಇಡೀ ಕೃಷಿ ನಿಂತಿರೋದೆ ಮಳೆ ಮೇಲೆ ಮಳೆ ಬಂದರೆ ಬೆಳೆ ಬೆಳೆ ಬಂದರೆ ನಿಮ್ಮ ಮುಖದ ಮೇಲೆ ಕಳೆ ನೀವು ಬರೀ ಫೇರ್ ಆ್ಯಂಡ್ ಲವ್ಲಿ ಹಚ್ಚಿದರೆ ಮುಖದ ಮೇಲೆ ಕಳೆ ಬರಲ್ಲ ಮಳೆ ಬಂದರೆ ಮುಖ ಚೆನ್ನಾಗಿ ಕಾಣುತ್ತೆ ಕ್ರೀಮ್ ಹಚ್ಚಿದರೆ ಚೆನ್ನಾಗಿ ಕಾಣಲ್ಲ ಸೊ ಆ ಖೇಡ ಜಿಲ್ಲೆಯಲ್ಲಿ ಭೀಕರ ಬರಗಾಲ ಬಿದ್ದಿತ್ತು ರೈತರು ಬಹಳ ಕಷ್ಟದಲ್ಲಿದ್ದರು ಆದರೆ ಅಲ್ಲಿಯ ಜಿಲ್ಲಾಧಿಕಾರಿ ಏನು ಆದೇಶ ಮಾಡಿದ್ದು ಅಂದರೆ ಎಲ್ಲರೂ ಕಂಪಲ್ಸರಿಯಾಗಿ ಲ್ಯಾಂಡ್ ಟ್ಯಾಕ್ಸನ್ನು ಕಟ್ಟಲೇಬೇಕು ನಿಮಗೆ ಯಾವುದೇ ಕನ್ಸೆಷನ್ ಇಲ್ಲ ನೀವೇನು ರೆಗ್ಯುಲರಾಗಿ ಕಟ್ತಿದ್ದೀರೋ ಆ ಟ್ಯಾಕ್ಸನ್ನು ಕಟ್ಟಲೇಬೇಕು ಅಂತ ಹೇಳಿ ಅಲ್ಲಿಯ ಜಿಲ್ಲಾಧಿಕಾರಿ ಆದೇಶ ಮಾಡಿದ್ದ ಬಟ್ ನಿಮಗೆ ಗೊತ್ತಿದೆ ಕಾಮನ್ ಸೆನ್ಸಿಂದ ಯೋಚನೆ ಮಾಡಿದರೆ ರೈತನಿಗೆ ಮಳೆ ಬಂದು ಅವನಿಗೆ ಬೆಳೆ ಬಂದರೆ ಅವನ ಕೈಯಲ್ಲಿ ಆದಾಯ ಬರುತ್ತೆ ದುಡ್ಡು ಬರುತ್ತೆ ಟ್ಯಾಕ್ಸ್ ಕಟ್ತಾನೆ ಮಳೆನೇ ಬಂದಿಲ್ಲ ಅಂದರೆ ರೈತ ಹೇಗ್ರೀ ತೆರಿಗೆ ಕಟ್ತಾನೆ ಕಾಮನ್ ಸೆನ್ಸ್ ಕಟ್ಟಲಿಕ್ಕೆ ಆಗಲ್ಲ ಆದರೆ ಅಲ್ಲಿಯ ಜಿಲ್ಲಾಧಿಕಾರಿ ಆದೇಶ ಮಾಡಿದ್ದ ನೋ ನೋ ಯು ಹೌ ಟು ಪೇ ದ ಲ್ಯಾಂಡ್ ಟ್ಯಾಕ್ಸ್ ನೀವು ಟ್ಯಾಕ್ಸ್ ಕಟ್ಟಲೇಬೇಕು ಅಂತ ಬಲವಂತ ಮಾಡಿದ್ದರಿಂದ ರೈತರು ಕಂಗಾಲಾಗಿದ್ದರು ಏನಪ್ಪಾ ಮಾಡೋದು ಹೇಗೆ ಕಟ್ಟೋದು ಕಟ್ಟಲಿಲ್ಲ ಅಂದರೆ ಅವನು ಆದೇಶ ಮಾಡಿದ್ದ ರೈತರನ್ನೆಲ್ಲ ಅರೆಸ್ಟ್ ಮಾಡ್ತೇವೆ ಜೈಲಿಗೆ ಹಾಕ್ತೇವೆ ನಿಮ್ಮ ಭೂಮಿಯನ್ನು ಮುಟ್ಟುಗೋಲು ಮಾಡ್ಕೊಳ್ತೇವೆ ಈಗೆಲ್ಲ ಅಧಿಕಾರಿಗಳು ನಿಮ್ಗೆ ಗೊತ್ತಿದೆ ಅಧಿಕಾರಿಗಳು ಹೇಗೆ ಬಿಹೇವ್ ಮಾಡ್ತಾರೆ ಅಂತಂದ್ರೆ ನಿಮ್ಗೆ ಗೊತ್ತಿದೆ ಆ ಅಧಿಕಾರದ ದರ್ಪ ಅನ್ನೋದು ಆ ಥರ ಮಾಡಿಸುತ್ತೆ ಅವ್ರು ಅಧಿಕಾರಿಗಿಂತ ಮುಂಚೆ ಚೆನ್ನಾಗೇ ಇರ್ತಾರೆ ಆಫೀಸರ್ ಆದಮೇಲೆ ನಮಸ್ಕಾರ ಸರ್ ಅಂದರೆ ನಮಸ್ಕಾರನಕ್ಕೂ ಕೂಡ ಅವ್ರಿಗೆ ಟೈಮ್ ಇರಲ್ಲ ಅಷ್ಟು ಬಿಝಿಯಾಗ್ಬಿಟ್ಟಿರ್ತಾರೆ ಸೊ ಹಾಗಾಗಿ ನೀವು ಹಾಗಾಗಬೇಡಿ ಈಗ ಸ್ಟೂಡೆಂಟ್ಸ್ ಇದ್ದೀರಿ ನಾಳೆ ನೀವೇ ಕೆ ಎಸ್ ಅಧಿಕಾರಿ ಆಗ್ತೀರಿ ಎದುರುಗಡೆ ಯಾರಾದರೂ ಬಂದರೆ ಅಟ್ಲೀಸ್ಟ್ ಮಾತನಾಡುವ ಸೌಜನ್ಯ ಆದರೂ ಇಟ್ಕೊಳ್ಳಿ ಯಾಕಂದರೆ ಅಧಿಕಾರ ಶಾಶ್ವತ ಅಲ್ಲ ಪವರ್ ಬರುತ್ತೆ ಪವರ್ ಹೋಗುತ್ತೆ ಅಲ್ಲಿ ವಾಜಪೇಯಿ ಅವ್ರ ಮಾತು ನೆನಪಿಗೆ ಬರುತ್ತೆ ನನಗೆ ಸತ್ತ ಆತ ಹೇ ಸತ್ತಾ ಜಾತಾ ಹೇ ಲೇಕಿನ್ ಇಸ್ ದೇಶ್ ಅಟಲ್ರ ಹೇಗಾ ಅಂತ ಅವರು ಪಾರ್ಲಿಮೆಂಟಲ್ಲಿ ಭಾಷಣ ಮಾಡ್ತಾರೆ ಸರ್ಕಾರ ಬರ್ತವೆ ಹೋಗ್ತವೆ ಯಾವುದು ಶಾಶ್ವತ ಅಲ್ಲ ಈ ದೇಶ ಶಾಶ್ವತ ಹಾಗಾಗಿ ಅಧಿಕಾರದಲ್ಲಿದ್ದವರು ಸ್ವಲ್ಪ ಕಾಮನ್ ಸೆನ್ಸ್ ಅನ್ನೋದನ್ನು ಇಟ್ಕೋಬೇಕು ಯಾರೇ ಇರಲಿ ಅವರು ಡಿ ಸಿ ಇರಲಿ ತಹಶೀಲ್ದಾರ್ ಇರಲಿ ಯಾರೇ ಇರಲಿ ಒಂದಷ್ಟು ಕಾಮನ್ ಸೆನ್ಸ್ ಅನ್ನೋದು ಒಂದಷ್ಟು ಮಾನವೀಯತೆ ಅನ್ನೋದು ನಮ್ಮ ಅಧಿಕಾರಿಗಳಲ್ಲಿ ಅದು ಅವಶ್ಯಕವಾಗಿ ಇರಬೇಕು ನೀವು ಮಾನವೀಯತೆಯನ್ನೇ ಮರೆತರೆ ಅಧಿಕಾರಿಗಳಾಗಲಿಕ್ಕೆ ಅನರ್ಹರು ಅಂತ ನಾನು ನೇರವಾಗಿ ಹೇಳಬೇಕಾಗತ್ತೆ ಯಾವುದೇ ಅಧಿಕಾರಿ ಇರಲಿ ಮಾನವೀಯತೆ ಇಲ್ಲ ಇಲ್ಲಾಂದರೆ ಇಸ್ ನಾಟ್ ಫಿಟ್ ಟು ಬಿ ಎನ್ ಆಫೀಸರ್ ಅಂತ ಹೇಳ್ತೀವಿ ಹಾಗಾಗಿ ಇಲ್ಲಿ ಬ್ರಿಟಿಷ್ ಅಧಿಕಾರಿ ಏನು ಮಾಡಿದರು ಅಂದರೆ ಮಳೆ ಬಂದಿಲ್ಲ ಅಂದರೂ ಕೂಡ ನೀವು ಟ್ಯಾಕ್ಸ್ ಕಟ್ಟಬೇಕು ನಿಮ್ಗೆ ಯಾವುದೇ ರಿಯಾಯಿತಿ ಕನ್ಸೆಷನ್ ಇಲ್ಲ ವರ್ಷ ಹೇಗೆ ಕಟ್ತಿದ್ರು ಆ ಥರ ಟ್ಯಾಕ್ಸ್ ಕಟ್ಟಿ ಅಂತ ಒಬ್ಬ ರೈತರಿಗೆ ಬಹಳ ಸಮಸ್ಯೆ ಆಯಿತು ಚಿಂತೆ ಆಯಿತು ಎಲ್ಲಿಂದ ಕಟ್ಟೋದು ಅವರ ಕೈಯಲ್ಲಿ ದುಡ್ಡಿಲ್ಲ ಅವಾಗ ಇಲ್ಲಿ ಏನು ಮಾಡ್ತಾರೆ ಇಲ್ಲೂ ಒಬ್ಬ ಲೋಕಲ್ ಸ್ಥಳೀಯ ಮುಖಂಡರು ಬರ್ತಾರೆ ಅವ್ರ ಹೆಸರು ನೋಟ್ ಮಾಡಿ ಎಕ್ಸಾಮ್ನಲ್ಲಿ ನಿಮಗೆ ಅವ್ರ ಬಗ್ಗೆ ಕೇಳಿದ್ದಾರೆ ಯಾರು ಲೋಕಲ್ ಲೀಡ್ರಲ್ಲಿ ಇದನ್ನು ಇನಿಷಿಯೇಟಿವ್ ತೊಗೊಂಡವರು ಅಂತ ಹೇಳಿದರೆ ವಿಠಲ್ ಭಾಯ್ ಪಟೇಲ್ ಅಂತ ಅವ್ರ ಹೆಸರು ವಿಠಲ್ ಭಾಯ್ ಪಟೇಲ್ ಇದು ಅವ್ರ ಹೆಸರು ಸ್ಥಳೀಯ ಮುಖಂಡರು ವಿಠಲ್ ಭಾಯ್ ಪಟೇಲ್ ಅನ್ನುವರು ಸ್ಥಳೀಯ ಮುಖಂಡರು ಏನು ಮಾಡ್ತಾರೆ ಗಾಂಧೀಜಿಯವರನ್ನು ಭೇಟಿಯಾಗ್ತಾರೆ ನೋಡಿ ಈ ಥರ ರೈತರ ಸಮಸ್ಯೆ ಇದೆ ನೀವು ಏನಾದರೂ ಮಾಡಿ ಇದನ್ನು ಬಗೆಹರಿಸ್ರಿ ಯಾಕಂದರೆ ಈಗ ಆಲ್ರೆಡಿ ಅವರಿಗೆ ಸುದ್ದಿ ಎಲ್ಲಿಂದ ಮುಟ್ಟಿರುತ್ತೆ ಚಂಪಾರಣ್ಯದಿಂದ ಸುದ್ದಿ ಹೋಗಿರುತ್ತೆ ಚಂಪಾರಣ್ಯದಲ್ಲಿ ಗಾಂಧೀಜಿಯವರು ಹೋದರು ಅವ್ರ ಸಮಸ್ಯೆ ಬಗೆಹರಿಸಿದರು ಅಂತ ಗೊತ್ತಾಗಿದ್ದರಿಂದ ನಿಮಗೆ ಗೊತ್ತಿದೆ ನಮ್ಮ ದೇಶದಲ್ಲಿ ಸುದ್ದಿಗಳು ಭಾಳ ಬೇಗ ಹರಡುತ್ತವೆ ಅದರಲ್ಲಿ ಭಾರತೀಯರು ಭಾಳ ಮುಂದೆ ಸುದ್ದಿ ಹರಡೋದ್ರಲ್ಲಿ ಏನಾದರೂ ನೊಬೆಲ್ ಪ್ರೈಝ್ ಇದ್ದರೆ ಅದು ನಮಗೆ ಕೊಡಬೇಕು ಭಾರತೀಯರಿಗೆ ಕೊಡಬೇಕು ಬೆಳಗ್ಗೆ ಆಗೋದ್ರಲ್ಲಿ ಸುದ್ದಿಯನ್ನು ಹರಡ್ಬಿಡ್ಸಿ ನಾವು ಸೊ ಹಾಗಾಗಿ ಗಾಂಧೀಜಿಯವರು ಚಂಪಾರಣ್ಯದಲ್ಲಿ ಸಕ್ಸಸ್ಫುಲ್ ಆಗಿದ್ದು ಗುಜರಾತಕ್ಕೂ ಹೋಗಿತ್ತು ಗುಜರಾತ್ ರಾಜ್ಯಕ್ಕೂ ಹರಡಿತ್ತು ಗಾಂಧೀಜಿಯವ್ರು ಬಂದಿದ್ರಂತೆ ಚಂಪಾರಣ್ಯ ಬಗೆಹರಿಸಿದ್ರಂತೆ ಅಂತ ಗೊತ್ತಾಗಿದ್ದರಿಂದ ಆ ಲೋಕಲ್ ಲೀಡರ್ ವಿಠಲ್ ಭಾಯ್ ಪಟೇಲ್ ಅನ್ನೋರು ಗಾಂಧೀಜಿಯವರನ್ನು ಸಬರ್ಮತಿಯಲ್ಲಿ ಭೇಟಿ ಆಗ್ತಾರೆ ಬಾಪೂಜಿ ನೀವು ನಮ್ಮ ಸಮಸ್ಯೆನೂ ಬಗೆಹರಿಸಬೇಕು ನಮ್ಮ ರೈತರು ಕಷ್ಟದಲ್ಲಿದ್ದಾರೆ ಬರಗಾಲ ಬಿದ್ದಿದೆ ಡಿ ಸಿ ನೋಡಿದ್ರೆ ಟ್ಯಾಕ್ಸ್ ಕಟ್ಟರಿ ಅಂತ ಕಿರಿಕಿರಿ ಮಾಡ್ತಿದ್ದಾನೆ ನೀವೇನಾರು ಮಾಡ್ರಿ ಅಂತ ಹೇಳಿದಾಗ ಗಾಂಧೀಜಿಯವರು ಇಲ್ಲೂ ಕೂಡ ಏನು ಮಾಡ್ತಾರೆ ಫೀಲ್ಡ್ ವಿಸಿಟ್ ಮಾಡ್ತಾರೆ ಅವ್ರು ಯಾವುದೇ ಸಮಸ್ಯೆ ಇದ್ದರೂ ಫಸ್ಟ್ ಗಾಂಧೀಜಿ ಮಾಡ್ತಿದ್ದಿದ್ದೇನು ಅಂದರೆ ಫೀಲ್ಡ್ ವಿಸಿಟ್ ಆ ಸ್ಥಳಕ್ಕೆ ಹೋಗಿ ಗಾಂಧೀಜಿಯವರು ಭೇಟಿ ಕೊಡ್ತಾರೆ ಆ ಇಡೀ ಜಿಲ್ಲೆಯನ್ನು ಖೇಡಾ ಜಿಲ್ಲೆಯನ್ನೆಲ್ಲ ಅಡ್ಡಾಡಿ ನೋಡಿ ಎಲ್ಲಿ ಮಳೆ ಬಿದ್ದಿದೆ ಎಲ್ಲಿ ಮಳೆ ಬಿದ್ದಿಲ್ಲ ಎಲ್ಲಿ ಜಾಸ್ತಿ ಮಳೆ ಬಿದ್ದಿದೆ ಎಲ್ಲಿ ಸ್ವಲ್ಪ ಬಿದ್ದಿದೆ ಎಲ್ಲಿ ಬಿದ್ದೇ ಇಲ್ಲ ಅದನ್ನು ಮೂರು ಕೆಟಗರಿ ಮಾಡ್ತಾರೆ ನೋಡಿ ಗಾಂಧೀಜಿಯವ್ರು ಹೇಗೆ ಸಮಸ್ಯೆ ಬಗೆಹರಿಸ್ತಾರೆ ಅನ್ನೋದನ್ನು ನೀವು ಇಂಟ್ರೆಸ್ಟಿಂಗಾಗಿ ಗಮನಿಸಿದರೆ ಗೊತ್ತಾಗುತ್ತೆ ಇಡೀ ಜಿಲ್ಲೆಯನ್ನು ಮೂರು ಕೆಟಗರಿಯಲ್ಲಿ ವಿಂಗಡಿಸ್ತಾರೆ ಒಂದು ನೋ ರೈನ್ಫಾಲ್ ಮಳೆಯೇ ಇಲ್ಲ ಒಟ್ಟ ಮಳೆಯೇ ಬಿದ್ದಿಲ್ಲ ಅನ್ನೋದು ಒಂದು ಕೆಟಗರಿ ಮೀಡಿಯಮ್ ರೈನ್ಫಾಲ್ ಸರ್ ಪರವಾಗಿಲ್ಲ ಒಂದು ಸ್ವಲ್ಪ ಮಳೆ ಬಿದ್ದಿದೆ ಅನ್ನೋದು ಒಂದಷ್ಟು ಪ್ರದೇಶಗಳು ಗುಡ್ ರೈನ್ಫಾಲ್ ಇಲ್ಲ ಸರ್ ನಮ್ಮಲ್ಲಿ ಚೆನ್ನಾಗಿ ಮಳೆ ಬಿದ್ದಿದೆ ಅನ್ನೋ ಪ್ಲೇಸ್ಗಳನ್ನು ಮತ್ತೊಂದು ಕಡೆ ಸೊ ಅಲ್ಲಿ ಮೂರು ಆಗಿ ಪ್ರದೇಶವನ್ನು ಅವರು ಡಿವೈಡ್ ಮಾಡ್ತಾರೆ ಗಾಂಧೀಜಿಯವರು ಆ ಖೇಡಾ ಜಿಲ್ಲೆಯಲ್ಲಿ ಮೂರು ಭಾಗ ಮಾಡಿಕೊಳ್ತಾರೆ ನೋ ರೇನ್ ಅಂದರೆ ಮಳೆ ಇಲ್ಲವೇ ಇಲ್ಲ ಏನೂ ಇಲ್ಲ ಸಾರ್ ಒಂದು ಹನಿನೂ ನೀರು ಬಿದ್ದಿಲ್ಲ ಅಂತ ಹೇಳ್ತಾರಲ್ಲ ಆ ಥರ ಹಳ್ಳಿ ಜನ ಹೇಳ್ತಾರೆ ಅವರು ಸಾರ್ ಒಂದು ತೊಟ್ಟು ನೀರು ಕೂಡ ಬಿದ್ದಿಲ್ಲ ಅಂತ ಹಾಗೆ ಒಟ್ಟೆ ಮಳೆನೇ ಇಲ್ಲ ಅನ್ನೋದು ಒಂದು ಕಡೆಗೆ ಸ್ವಲ್ಪ ಮಳೆ ಬಿದ್ದಿದೆ ಮೀಡಿಯಮ್ ಅಂದರೆ ಸ್ವಲ್ಪ ಸಾರು ಬಾಳಲ್ಲ ಏನೋ ಸ್ವಲ್ಪ ಮಳೆ ಬಿದ್ದಿದೆ ಒಂದು ಸಣ್ಣದ ಯಾವುದೋ ಊರು ಹೊರಗಡೆ ಇರೋ ಒಂದು ಕೆರೆ ತುಂಬಿದೆ ಒಂದೆರಡು ಬಾವಿ ತುಂಬಿದೆ ಅಂತ ಅದು ಇನ್ನೂ ಕೆಲವುಗಳಲ್ಲಿ ಚೆನ್ನಾಗೇ ಮಳೆ ಬಿದ್ದಿತ್ತು ಅದೇ ಜಿಲ್ಲೆಯ ಕೆಲವು ಪ್ರದೇಶದಲ್ಲಿ ಚೆನ್ನಾಗೆ ಮಳೆ ಬಿದ್ದಿತ್ತು ನೋಡಿ ಈಗ ಗಾಂಧೀಜಿಯವರು ಅದನ್ನು ಹೇಗೆ ಬಗೆಹರಿಸ್ತಾರೆ ಅಂದರೆ ಇದನ್ನು ಭಾಳ ಗಮನ ಕೊಟ್ಟು ನೀವು ಪಾಯಿಂಟನ್ನು ಕೇಳಬೇಕು ಎಲ್ಲರಿಗೂ ಕನ್ಸೆಷನ್ ಕೊಡಿ ಅಂತ ಗಾಂಧೀಜಿಯವರು ಹೇಳಲ್ಲ ಇವತ್ತು ನಮ್ಮ ರಾಜಕೀಯ ನಾಯಕರುಗಳು ಈ ತಪ್ಪನ್ನು ಮಾಡ್ತಾರೆ ಎಲ್ಲ ಪಕ್ಷದವರು ಮಾಡ್ತಾರೆ ಎಲ್ಲರಿಗೂ ಮನ್ನಾ ಮಾಡಿಬಿಡಿ ಅದೊಂದು ದೊಡ್ಡ ಫ್ಯಾಷನ್ ಆಗಿಬಿಟ್ಟಿದೆ ರೈತರ ಸಾಲ ಮನ್ನಾ ಮಾಡೋದು ಎಲ್ರಿಗೂ ಸಾಲ ಮನ್ನಾ ಶ್ರೀಮಂತರಿಗೂ ಮನ್ನಾ ಮಾಡೋದು ದುಡ್ಡಿದ್ದವನಿಗೂ ಮನ್ನಾ ಮಾಡೋದು ಹಾಗೆ ಮಾಡಲಿಕ್ಕಾಗಲ್ಲ ಅಲ್ಲಿ ಒಂದು ಲಾಜಿಕ್ ಬೇಕು ಏನು ಮಾಡ್ತಾರೆ ಡಿ ಸಿನ ಭೇಟಿಯಾಗಿ ಯಾವ ಪ್ರದೇಶದಲ್ಲಿ ಮಳೆ ಇಲ್ವೋ ಇವರಿಗೆ ಟ್ಯಾಕ್ಸ್ ವಿನಾಯಿತಿ ಕೊಡಿ ಇವ್ರ ಕಡೆಯಿಂದ ತೆರಿಗೆಯನ್ನು ತಗೊಳ್ಬೇಡಿ ಸಂಪೂರ್ಣವಾದ ಪೂರ್ಣವಾದ ವಿನಾಯಿತಿ ಕೊಡಿ ಏನೂ ಟ್ಯಾಕ್ಸ್ ತಗೋಬೇಡಿ ಇವ್ರ ಕಡೆಯಿಂದ ಯಾಕಂದರೆ ಏನೂ ಮಳೆ ಬಿದ್ದಿಲ್ಲ ಪಾಯಿಂಟ್ ಅರ್ಥ ಆಯಿತಾ ಎಲ್ಲಿ ಮಳೆ ಬಿದ್ದೇ ಇಲ್ವೋ ಅವ್ರಿಗೆ ನೋ ಟ್ಯಾಕ್ಸ್ ಒಂದು ರೂಪಾಯಿನೂ ಅವ್ರ ಹತ್ರ ಟ್ಯಾಕ್ಸ್ ತೊಗೊಬಿಡಿ ಎಲ್ಲಿ ಸ್ವಲ್ಪ ಮಳೆ ಬಿದ್ದಿದೆ ಇವ್ರ ಹತ್ರ ಒಂದು ಫಿಫ್ಟಿ ಪರ್ಸೆಂಟ್ ಟ್ಯಾಕ್ಸ್ ತೊಗೊಳ್ಳಿ ಅಂದರೆ ಅವ್ನು ಹತ್ತು ರೂಪಾಯಿ ಟ್ಯಾಕ್ಸ್ ಕಟ್ತಿದ್ರೆ ಒಂದು ಐದು ರೂಪಾಯಿ ಇಸ್ಕೊಳ್ಳಿ ಅವ್ನ ಕಡೆಯಿಂದ ಎಲ್ಲಿ ಸ್ವಲ್ಪ ಅಲ್ಪ ಸ್ವಲ್ಪ ಮಳೆ ಬಿದ್ದಿದೆ ಎಲ್ಲಿ ಚೆನ್ನಾಗಿ ಮಳೆ ಬಿದ್ದಿದೆ ಇದು ಆ್ಯಸ್ ಇಟ್ ಈಸ್ ಹೆಂಗೆ ಅವ್ರು ಟ್ಯಾಕ್ಸ್ ಕಟ್ತಿದ್ರು ಅವ್ರು ನೂರು ಪರ್ಸೆಂಟ್ ಆ್ಯಸ್ ಇಟ್ ಈಸ್ ಟ್ಯಾಕ್ಸನ್ನು ಅವ್ರು ಕಟ್ಟಬೇಕು ಯಾಕಂದರೆ ಅಲ್ಲಿ ಮಳೆ ಬಿದ್ದಿದೆ ಅವನ ಏರಿಯಾದಲ್ಲಿ ಮಳೆ ಬಿದ್ದಿದೆ ಮಳೆ ಬಿದ್ದರೂ ನಾವು ಟ್ಯಾಕ್ಸ್ ಕಟ್ಟಲ್ಲ ಅಂತ ನೀವು ಹೇಳ್ಬೋದು ಮಳೆ ಬಿದ್ದ ಮೇಲೆ ನೀವು ಟ್ಯಾಕ್ಸ್ ಕಟ್ಟಬೇಕು ಅಂದರೆ ಆ ವರ್ಗೀಕರಣವನ್ನು ಎಷ್ಟು ಗಾಂಧೀಜಿ ಗಾಂಧೀಜಿಯವರು ಮಾಡ್ತಾರೆ ಅಂದರೆ ಎಲ್ಲಿ ಮಳೆ ಇಲ್ಲ ಅಲ್ಲಿ ಟ್ಯಾಕ್ಸ್ ಇಲ್ಲ ನೋ ಟ್ಯಾಕ್ಸ್ ಒಂದು ರೂಪಾಯಿನೋ ಟ್ಯಾಕ್ಸ್ ಕಟ್ಟಬೇಡಿ ಎಲ್ಲಿ ಸ್ವಲ್ಪ ಮಳೆ ಬಿದ್ದಿದೆ ಅಲ್ಲೊಂದು ಫಿಫ್ಟಿ ಪರ್ಸೆಂಟ್ ಕಟ್ಟಿ ಫಿಫ್ಟಿ ಪರ್ಸೆಂಟ್ ಅವನಿಗೆ ಕನ್ಸೆಷನ್ ಕೊಡಿ ಯಾಕಂದರೆ ಪೂರ್ತಿ ಮಳೆ ಬಂದಿಲ್ಲ ಎಲ್ಲಿ ಚೆನ್ನಾಗಿ ಮಳೆ ಬಂದಿದೆ ಅಲ್ಲಿ ನೂರಕ್ಕೆ ನೂರು ಟ್ಯಾಕ್ಸ್ ಮೊದಲು ಹೆಂಗೆ ತೊಗೋತಿದ್ರು ಹಂಗೆ ತೊಗೊಳ್ಳಿ ಇದು ಒಂದು ವರ್ಗೀಕರಣ ಇನ್ನೊಂದು ವರ್ಗೀಕರಣ ಎಷ್ಟು ಅವರು ಚೆನ್ನಾಗಿ ಆಲೋಚನೆಯಿಂದ ಮಾಡ್ತಾರೆ ಅಂದರೆ ರೈತರನ್ನು ಕೂಡ ಮೂರು ಕೆಟಗರಿಯಲ್ಲಿ ಗಾಂಧೀಜಿಯವರು ಪಟ್ಟಿ ಮಾಡ್ತಾರೆ ನೋಡಿ ಇದು ನಮ್ಮ ಯಾವ ಸರ್ಕಾರಗಳು ಯಾವ ಪಕ್ಷಗಳು ಇವತ್ತು ಮಾಡ್ತಾ ಇಲ್ಲ ಒಂದು ಬಡ ರೈತರು ಅವನ ಹತ್ರ ಏನೂ ಇಲ್ಲಪ್ಪ ದುಡ್ಡೇ ಇಲ್ಲ ಅವನತ್ರ ಕಟ್ಟೋದಕ್ಕೆ ಇದು ಒಂದು ಕೆಟಗರಿ ಇನ್ನೊಂದು ಮಧ್ಯಮ ರೈತರು ಮೀಡಿಯಮ್ ಫಾರ್ಮರ್ಸ್ ಅಂತ ಹೇಳ್ತೀವಿ ಇವರ ಅಲ್ಪ ಸ್ವಲ್ಪ ದುಡ್ಡು ಇವರ ಹತ್ರ ಇದೆ ಅಂದರೆ ಒಂದು ಎರಡು ಎಕರೆನೋ ಐದು ಎಕರೆನೋ ಹತ್ತು ಎಕರೆನೋ ಜಮೀನಿದೆ ಸ್ವಲ್ಪ ದೊಡ್ಡಿದೆ ಅವನ ಹತ್ರ ಇನ್ನೊಬ್ಬ ದೊಡ್ಡ ರೈತ ಬಿಗ್ ಫಾರ್ಮರ್ ಅಂತ ಹೇಳ್ತೀವಿ ಹತ್ರ ಬೇಕಾದಷ್ಟು ಆಸ್ತಿ ಇದೆ ನೂರಾರು ಎಕರೆ ಜಮೀನಿದೆ ಲಕ್ಷಾಂತರ ರೂಪಾಯಿ ಆಸ್ತಿ ಇದೆ ಈ ಥರ ಇದೆ ಸೊ ಗಾಂಧೀಜಿಯವರು ಏನು ಮಾಡ್ತಾರೆ ಇಲ್ಲಿ ಅಂದರೆ ಬಡ ರೈತರಿಗೆ ಅಲ್ಲಿ ಬೋರ್ಡ್ ನೋಡಿ ಬಡ ರೈತರಿಗೆ ಗಾಂಧೀಜಿಯವ್ರು ಏನು ಹೇಳ್ತಾರೆ ನೋ ಟ್ಯಾಕ್ಸ್ ಇವರಿಂದ ಯಾವ ಟ್ಯಾಕ್ಸನ್ನು ತಗೋಬೇಡಿ ಅಂತ ಹೇಳ್ತಾರೆ ಮಧ್ಯಮ ರೈತರು ಯಾರಿದ್ದಾರೆ ಇವ್ರ ಹತ್ರ ಒಂದು ಫಿಫ್ಟಿ ಪರ್ಸೆಂಟು ಟ್ಯಾಕ್ಸ್ ಕಲೆಕ್ಟ್ ಮಾಡಿರಿ ಶ್ರೀಮಂತ ರೈತರು ಯಾರಿದ್ದಾರೆ ಇವ್ರ ಹತ್ರ ನೂರಕ್ಕೆ ನೂರು ಟ್ಯಾಕ್ಸನ್ನು ಕಲೆಕ್ಟ್ ಮಾಡಿರಿ ಯಾಕೆಂದರೆ ಹತ್ರ ದುಡ್ಡಿದೆ ಈಗ ನನ್ನ ಹತ್ರ ನೂರು ಎಕರೆ ಜಮೀನು ನನ್ನ ಮಾಲೀಕ ಅಂದರೆ ಒಂದು ಎರಡು ವರ್ಷ ಮಳೆ ಬಂದಿಲ್ಲ ಅಂದರೂ ನನ್ನ ಹತ್ರ ದುಡ್ಡಿರುತ್ತೆ ಕಟ್ಟುವಷ್ಟು ಅದು ನಿಮಗೂ ಗೊತ್ತಿದೆ ಶ್ರೀಮಂತ ರೈತರು ಹೆಂಗಿರ್ತಾರೆ ಅಂತ ನಿಮ್ಗೆ ಗೊತ್ತಿದೆ ನೀವು ಆಂಧ್ರ ಅಲ್ಲೆಲ್ಲ ಹೋದ್ರೆ ಗೊತ್ತಾಗುತ್ತೆ ಒಬ್ಬೊಬ್ಬರ ಹೆಸರಿನಲ್ಲಿ ನೂರು ಎಕರೆ ಇನ್ನೂರು ಎಕರೆ ಜಮೀನು ಇರ್ತೇವೆ ಯಾರೋ ರೆಡ್ಡಿ ಸತೀಶ್ ರೆಡ್ಡಿ ಆ ರೆಡ್ಡಿ ಈ ರೆಡ್ಡಿ ಅಂತ ಎಷ್ಟಪ್ಪ ಜಮೀನು ಅಂದರೆ ಸಾರ ಒಂದು ನೂರು ಎಕರೆ ಇದೆ ಸಾರ್ ಅಂತ ಇಲ್ಲಿಂದ ಹಿಂಗೆ ಕೈ ಮಾಡಿದ್ರೆ ಎಂಡುವರೆಗೂ ನನ್ನದೇ ಜಮೀನು ಅಂತ ತೋರಿಸ್ತಾನೆ ಸೊ ಅವಂಥವ್ರಿಗೆ ಟ್ಯಾಕ್ಸ್ ಕಟ್ಟೋದು ಏನು ಸಮಸ್ಯೆ ಇಲ್ಲ ಮಳೆ ಬಂದಿಲ್ಲ ಅಂದರೂ ಅವ್ನು ಟ್ಯಾಕ್ಸ್ ಕಟ್ತಾನೆ ಬಿಕಾಸ್ ಈಸ್ ರಿಚ್ ಸೊ ಈಗ ಗಾಂಧೀಜಿಯವ್ರು ಏನು ಸೊಲ್ಯೂಷನ್ ಕೊಡ್ತಾರೆ ಅಂದರೆ ಅದನ್ನು ಗಮನ ಕೊಟ್ಟು ನೋಡಿ ಬಡ ರೈತರು ಯಾರತ್ರ ದುಡ್ಡೇ ಇಲ್ವೋ ಅವ್ರಿಗೆ ನೋ ಟ್ಯಾಕ್ಸ್ ಒಂದು ರೂಪಾಯಿ ಟ್ಯಾಕ್ಸ್ ಹೋಗಿಬಿಡಿ ಮತ್ತು ಎಲ್ಲಿ ಮಳೆ ಒಟ್ಟ ಬಿದ್ದಿಲ್ವೋ ಅಲ್ಲಿ ಟ್ಯಾಕ್ಸ್ ತೊಗೊಬಿಡಿ ಇದು ಒಂದು ಕೆಟಗರಿ ಎಲ್ಲಿ ಮಧ್ಯಮ ರೈತರಿದ್ದಾರೆ ಅವರ ಸ್ವಲ್ಪ ಅವರ ಹತ್ರ ದುಡ್ಡಿದೆ ಅವ್ರ ಹತ್ರ ಫಿಫ್ಟಿ ಪರ್ಸೆಂಟ್ ಕಲೆಕ್ಟ್ ಮಾಡಿ ಮತ್ತು ಎಲ್ಲಿ ಸ್ವಲ್ಪ ಮಳೆ ಬಿದ್ದಿದೆ ಅಲ್ಲಿ ಫಿಫ್ಟಿ ಪರ್ಸೆಂಟು ಟ್ಯಾಕ್ಸ್ ತಗೊಳ್ಳಿ ಮತ್ತು ಎಲ್ಲಿ ಚೆನ್ನಾಗೇ ಮಳೆ ಬಿದ್ದಿದೆ ಪ್ಲಸ್ ಎಲ್ಲಿ ಶ್ರೀಮಂತ ರೈತರಿದ್ದಾರೆ ದೊಡ್ಡ ರೈತರಿದ್ದಾರೆ ಅವ್ರ ಹತ್ರ ಆ್ಯಸ್ ಯೂಶುವಲ್ ಟ್ಯಾಕ್ಸ್ ಕಲೆಕ್ಟ್ ಮಾಡಿ ಅಂದರೆ ಆ ಸಮಸ್ಯೆಗೆ ಪರಿಹಾರ ಹೆಂಗೆ ಕಂಡು ಹಿಡಿತಾರೆ ಅಂದರೆ ಮಳೆಯ ಪ್ರಮಾಣ ಮತ್ತು ರೈತನ ಸ್ಥಿತಿಗತಿ ಆ ಎರಡು ಶಬ್ದ ನೆನ್ಪಿಟ್ಕೊಳ್ಳಿ ಮಳೆಯ ಪ್ರಮಾಣ ಮತ್ತು ರೈತನ ಆರ್ಥಿಕ ಸ್ಥಿತಿಗತಿಯನ್ನು ನೋಡಿ ಏನು ಮಾಡ್ತಾರೆ ಈ ಥರ ನೀವು ಟ್ಯಾಕ್ಸ್ ಕಲೆಕ್ಟ್ ಮಾಡಿ ಹೇಳಿ ಅಲ್ಲಿಯ ಜಿಲ್ಲಾಧಿಕಾರಿಗೆ ಡಿ ಸಿಗೆ ಒಂದು ವಿವರವಾದ ವರದಿಯನ್ನು ಕೊಡ್ತಾರೆ ಇದನ್ನೆಲ್ಲ ಸ್ಟಡಿ ಮಾಡಿ ಡಿ ಸಿಗೆ ಒಂದು ವರದಿ ಕೊಡ್ತಾರೆ ನೋಡಿ ಈ ಎರಡೂ ವಿಷಯವನ್ನು ಗಮನದಲ್ಲಿಟ್ಕೊಂಡು ನೀವು ಕ್ರಮ ತಗೊಳ್ಬೇಕು ಸುಮ್ಮನೆ ಎಲ್ಲರ ಮೇಲೂ ಟ್ಯಾಕ್ಸ್ ತಗೊಳ್ಳಿ ಅಂಥೇಳಿ ನೀವು ಮಾಡಿಕೊಡ್ದು ಅದಕ್ಕೆ ನಮ್ಮ ಹಳ್ಳಿ ಕಡೆ ಒಂದು ಗಾದೆ ಮಾತು ಹೇಳ್ತೀವಿ ಕುದುರೆನೂ ಒಂದೇ ಕತ್ತೆಯೂ ಒಂದೇ ಅಂತ ಹೇಳಲಿಕ್ಕಾಗಲ್ಲ ಕುದುರೆ ಬೇರೆ ಕತ್ತೆ ಬೇರೆ ಅದು ಅದರದ್ದಾದ ಕೆಲಸಗಳು ಅದು ಅದಕ್ಕಿರುತ್ತೆ ಇಲ್ಲ ಸರ್ ಎರಡೂ ಪ್ರಾಣಿಗಳು ಒಂದೇ ಅಂತ ನೀವು ಆದೇಶ ಮಾಡಲಿಕ್ಕಾಗಲ್ಲ ಸೊ ಇಲ್ಲಿ ಮಳೆ ಬಂದ ಜಾಗ ಬೇರೆ ಬರದೇ ಇರೋ ಜಾಗ ಬೇರೆ ಬಡ ರೈತ ಬೇರೆ ಮಧ್ಯಮ ರೈತರು ಬೇರೆ ಶ್ರೀಮಂತ ರೈತರು ಬೇರೆ ಸೊ ಅವ್ರನ್ನ ಬೇರೆ ಬೇರೆ ಕ್ಯಾಟಗರಿಯಲ್ಲಿಟ್ಟು ನೀವು ಅವರಿಂದ ಟ್ಯಾಕ್ಸ್ ತಗೊಳ್ಳಿ ಅಂತ ಹೇಳಿದ್ದನ್ನು ಡಿ ಸಿ ಅವರು ಏನು ಮಾಡ್ತಾರೆ ಒಪ್ಪಿಕೊಳ್ತಾರೆ ನೋಡಿ ಅವರಿಗೆ ಕನ್ವಿನ್ಸ್ ಮಾಡ್ತಾರೆ ಗಾಂಧೀಜಿಯವರು ಇದು ನಾವು ಗಾಂಧೀಜಿಯವರಂದ ಕಲಿಬೇಕಾದ ಪಾಠ ಏನು ಅಂದರೆ ಅ ಲೀಡರ್ ಶುಡ್ ಹ್ಯಾವ್ ಕನ್ವಿನ್ಸ್ ಕನ್ವಿನ್ಸಿಂಗ್ ಸ್ಕಿಲ್ಸ್ ಅಂತ ಹೇಳಿ ಕನ್ವಿನ್ಸ್ ಮಾಡುವಂಥ ಒಂದು ಕಲೆ ಕೌಶಲ್ಯ ಗಾಂಧೀಜಿಯವ್ರಿಗೆ ಎಂಥ ಅಧಿಕಾರಿ ಇದ್ದರೂ ಕೂಡ ಅವ್ರ ಮಾತು ಕೇಳಿ ಮನವೊಲಿಸಿ ಅವ್ರ ಕಡೆಯಿಂದ ಕೆಲಸ ಆಗುವಂತೆ ಗಾಂಧೀಜಿಯವ್ರು ಮಾಡಿ ಇವತ್ತು ನಮ್ಮಲ್ಲಿ ಬಹಳಷ್ಟು ನಾಯಕರಿಗೆ ಈ ಕನ್ವಿನ್ಸ್ ಮಾಡುವಂಥ ಇಲ್ಲ ನಮ್ಮಲ್ಲಿ ಹೇಗೆ ಅಂದರೆ ಮಾಫಿ ಮಾಡಿರಿ ಅಂದರೆ ಎಲ್ರಿಗೂ ಮಾಡಿಬಿಡು ಶ್ರೀಮಂತರಿಗೂ ಮಾಫಿ ಬಡವರಿಗೂ ಮಾಫಿ ಎಲ್ರಿಗೂ ಮಾಫಿ ಈಗ ನಮ್ಮಲ್ಲಿ ಮಾಡ್ತಾರಲ್ಲ ಬಿ ಪಿ ಎಲ್ ಅಂತ ನಿಮಗೆಲ್ಲ ಗೊತ್ತಿದೆ ಅದ್ರ ಬಗ್ಗೆ ಹೆಚ್ಚು ಮಾತಾಡಲ್ಲ ತರಗತಿಯಲ್ಲಿ ಎಲ್ಲ ಇದ್ದವರು ಬಿ ಪಿ ಎಲ್ ಕಾರ್ಡ್ ತೊಗೊಂಡಿದ್ದಾರೆ ತಿಂಗಳಿಗೆ ಅರುವತ್ತು ಎಂಬತ್ತು ಸಾವಿರ ಸಂಬಳ ತಗೊಳ್ಳುವವ್ರ ಮನೆಯಲ್ಲಿ ಬಿ ಪಿ ಎಲ್ ಕಾರ್ಡ್ ಇದೆ ನಿಮಗೆ ಗೊತ್ತಿದೆ ಬಿ ಪಿ ಎಲ್ ಯಾರು ತೊಗೋಬೇಕು ಕಡು ಬಡವರು ಯಾರಿದ್ದಾರೆ ಅವರು ಕಾರ್ಡ್ ತೊಗೋಬೇಕು ಅವ್ರಿಗೆ ಉಚಿತ ರೇಷನ್ ಕೊಡೋದಕ್ಕೆ ಅರ್ಥ ಇದೆ ನಾನು ಒಂದು ಲಕ್ಷ ರೂಪಾಯಿ ಸಂಬಳ ತೊಗೊಂಡು ನಾನು ಬಿ ಪಿ ಎಲ್ ಕಾರ್ಡ್ ತೊಗೋತೀನಿ ಅಂದರೆ ಇಟ್ ಈಸ್ ಮೀನಿಂಗ್ಲೆಸ್ ಬಟ್ ಅದು ನಮ್ಮ ದೇಶದಲ್ಲಿ ಆಗ್ತಾ ಇದೆ ಸೊ ಗಾಂಧೀಜಿಯವರಿಂದ ನಾವು ಈ ಪಾಠವನ್ನು ಕಲಿಬೇಕು ಅವರು ಆ ತಾರತಮ್ಯ ಮಾಡಿ ಯಾರಿಗೆ ಹೇಗೆ ನ್ಯಾಯ ಕೊಡಬೇಕು ಅಂತ ಒಪ್ಪಿಸಿದ್ರಿಂದ ಆ ಖೇಡಾದ ಜಿಲ್ಲಾಧಿಕಾರಿಗಳು ಇದನ್ನು ಒಪ್ಪಿಗೆ ಕೊಟ್ಟು ಆದೇಶವನ್ನು ಮಾಡಿ ಏನು ಹೇಳ್ತಾರೆ ಅದರ ಪ್ರಕಾರ ಆದೇಶವನ್ನು ಮರು ಬದಲಾವಣೆ ಮಾಡಿ ಅದಕ್ಕೆ ಮಾಡಿಫಿಕೇಷನ್ ಅಂತೀವಿ ಡಿ ಸಿ ಅವರು ಮಾಡಿಫೈ ಮಾಡಿ ತಮ್ಮ ಆದೇಶವನ್ನು ಹೊಡೆಸಿ ಈ ಥರ ನೀವು ಟ್ಯಾಕ್ಸನ್ನು ಕಟ್ಟಬೇಕು ಯಾರು ಬಡವರಿದ್ದೀರಿ ಎಲ್ಲಿ ಮಳೆ ಇಲ್ಲ ನಿಮಗೆ ಕಂಪ್ಲೀಟ್ ಟ್ಯಾಕ್ಸ್ ಕನ್ಸೆಷನ್ ಕೊಟ್ಟಿದ್ದೀವಿ ಅಂತ ಹೇಳಿದ್ರಿಂದ ಆ ಖೇಡಾದ ರೈತರಿಗೆ ಬಹಳ ಖುಷಿಯಾಗುತ್ತೆ ಮತ್ತು ಅವರ ಸಮಸ್ಯೆ ಏನಿತ್ತು ಅದನ್ನು ಗಾಂಧೀಜಿಯವರು ಪರಿಹಾರ ಮಾಡ್ತಾರೆ ಆ ರೈತರ ಸಮಸ್ಯೆಯನ್ನು ಪರಿಹಾರ ಮಾಡಿದ್ರಿಂದ ಆ ಖೇಡಾದ ಜನ ಎಲ್ಲ ಸೇರಿ ಗಾಂಧೀಜಿಯವರನ್ನು ಒಂದು ಮೆರವಣಿಗೆಯಲ್ಲಿ ಕರ್ಕೊಂಡು ಹೋಗಿ ಸಂಭ್ರಮಿಸ್ತಾರೆ ನಮ್ಮ ಪ್ರಾಬ್ಲಮನ್ನು ಗಾಂಧೀಜಿಯವರು ಸಾಲ್ವ್ ಮಾಡಿದರು ಸೊ ಈ ಘಟನೆಯ ಯಶಸ್ಸಿನ ಹಿಂದೆ ಇನ್ನೊಬ್ಬ ಯುವ ವಕೀಲರು ಈಗ ಏನಾಗ್ತಾರೆ ಗಾಂಧೀಜಿಯವರ ಅನುಯಾಯಿ ಆಗ್ತಾರೆ ಹೇಗೆ ಬಿಹಾರದಲ್ಲಿ ರಾಜೇಂದ್ರ ಪ್ರಸಾದ್ ಅವರು ಬಂದರು ಅಂತ ಹೇಳಿದ್ನೋ ಇಲ್ಲೂ ಕೂಡ ಒಬ್ಬ ಯುವ ವಕೀಲ ತರುಣ ವಕೀಲ ಗಾಂಧೀಜಿಯವರ ಶಿಷ್ಯರಾಗ್ತಾರೆ ಅವರು ಬೇರೆ ಯಾರೂ ಅಲ್ಲ ವಿಠಲ್ಭಾಯ್ ಪಟೇಲ್ ಅವರ ಸಹೋದರ ವಲ್ಲಭಭಾಯ್ ಪಟೇಲ್ ಮುಂದೆ ಅವರು ಈ ದೇಶ ಕಂಡಂಥ ಅತ್ಯದ್ಭುತವಾದ ಹೋಮ್ ಮಿನಿಸ್ಟರ್ ಆಗ್ತಾರೆ ಆ ವಲ್ಲಭ ಭಾಯ್ ಪಟೇಲ್ ಅವರು ಗಾಂಧೀಜಿಯವರ ಶಿಷ್ಯರಾಗ್ತಾರೆ ಈ ಘಟನೆ ಆದಮೇಲೆ ಅದಕ್ಕೆ ಮುಂಚೆ ಅಲ್ಲ ಈ ಘಟನೆ ಆದಮೇಲೆ ವಲ್ಲಭಭಾಯ್ ಪಟೇಲ್ ಅವರು ಗಾಂಧೀಜಿಯವರ ಅನುಯಾಯಿ ಆಗ್ತಾರೆ ಇಲ್ಲ ನಿಮ್ಮ ಲೀಡರ್ಶಿಪ್ ಭಾಳ ಚೆನ್ನಾಗಿದೆ ಇಷ್ಟ ಆಯಿತು ಸಮಸ್ಯೆ ನೀವು ಬಗೆಹರಿಸುವಂಥ ರೀತಿ ಅಂತ ಹೇಳಿ ವಲ್ಲಭಭಾಯ್ ಪಟೇಲ್ ಬಿಕೇಮ್ ದ ಡಿಸೈಪಲ್ ಆಫ್ ಗಾಂಧೀಜಿ ಆಫ್ಟರ್ ದಿ ಖೇಡಾ ಸತ್ಯಾಗ್ರಹ ಆ ಖೇಡಾ ಸತ್ಯಾಗ್ರಹವನ್ನು ಯಶಸ್ವಿಯಾಗಿ ಮಾಡಿದ ಮೇಲೆ ಅವರ ಹಿಂದೆ ವಲ್ಲಭಭಾಯಿ ಪಟೇಲ್ ಅವರು ಬರ್ತಾರೆ ಮುಂದೆ ಕೊನೆಯವರೆಗೂ ಅವರು ಗಾಂಧೀಜಿಯವರ ಜೊತೆಗಿದ್ರು ಟಿಲ್ ನೈನ್ಟೀನ್ ಫೋರ್ಟಿ ಏಯ್ಟ್ ಅವರ ಹತ್ಯೆ ಆಗಲಿಯವರೆಗೂ ಕೂಡ ಗಾಂಧೀಜಿಯವರ ಅಚ್ಚುಮೆಚ್ಚಿನ ಶಿಷ್ಯರು ಯಾರು ಅಂದರೆ ವಲ್ಲಭಭಾಯ್ ಪಟೇಲ್ ನೀವು ಯಾವುದಾದ್ರೂ ಹಳೆ ಎನ್ ಸಿ ಆರ್ ಟಿ ಬುಕ್ ನೋಡಿದರೆ ಈ ಇಬ್ಬರು ವ್ಯಕ್ತಿಗಳು ಯಾವಾಗಲೂ ಗಾಂಧೀಜಿಯವರ ಅಕ್ಕಪಕ್ಕದಲ್ಲಿ ಸೊ ಬಲಗಡೆಗೆ ಜವಾಹರ್ಲಾಲ್ ನೆಹರು ಅವರು ಇದ್ದರು ಎಡಗರಿಗೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ನೀವು ಯಾವುದೇ ಗಾಂಧೀಜಿಯವ್ರ ಫೋಟೋ ನೋಡ್ರಿ ಗಾಂಧೀಜಿ ಸೆಂಟ್ರಿಗೆ ಕೂತ್ಕೊಂಡ್ರೆ ರೈಟ್ ಸೈಡಿಗೆ ನೆಹರು ಇರ್ತಾರೆ ಲೆಫ್ಟ್ ಸೈಡಲ್ಲಿ ವಲ್ಲಭ ಪಟೇಲ್ ಅವರು ಮೂರೂ ಇಲ್ಲದೇ ಇರೋ ಚಿತ್ರ ನಿಮಗೆ ಸಿಗೋದೇ ಇಲ್ಲ ಎಲ್ಲಿ ಹೋದರೂ ಮೂರು ಜನ ತ್ರಿಮೂರ್ತಿಗಳು ಅಂತ ಹೇಳ್ತೀವಿ ಒಟ್ಟಿಗೆ ಓಡಾಡ್ತಿದ್ರು ಅಂದರೆ ಅಷ್ಟರ ಮಟ್ಟಿಗೆ ಅವರ ನಾಯಕತ್ವ ಪ್ರಭಾವ ಬೀರುತ್ತೆ ಹಾಗಾಗಿ ಈ ಖೇಡಾ ಸತ್ಯಾಗ್ರಹ ಕೂಡ ಯಶಸ್ವಿಯಾಗುತ್ತೆ ಆ ಬರಗಾಲದ ಸಮಸ್ಯೆಯಿಂದ ರೈತರನ್ನು ಗಾಂಧೀಜಿಯವರು ಕಾಪಾಡ್ತಾರೆ ರಕ್ಷಿಸ್ತಾರೆ ಮತ್ತು ಇದೂ ಕೂಡ ಶಾಂತಿಯುತ ಹೋರಾಟ ಮರಿಬೇಡಿ ಎಲ್ಲೂ ಗಲಾಟೆ ಆಗಲ್ಲ ಗಾಂಧೀಜಿಯವರು ಎಲ್ಲೇ ಹೋರಾಟ ಮಾಡಿದರೂ ಅವರ ಎರಡು ತತ್ವಗಳನ್ನು ನೀವು ಯಾವಾಗಲೂ ನೆನ್ಪಿಟ್ಕೋಬೇಕು ಸತ್ಯ ಮತ್ತು ಅಹಿಂಸೆ ಗಾಂಧೀಜಿ ಅಂತ ಶಬ್ದ ನೀವು ಬಳಸಿದ ಕೂಡಲೇ ಇವೆರಡು ನಿಮ್ಮ ತಲೆಯಲ್ಲಿರಬೇಕು ಟ್ರೂತ್ ಆ್ಯಂಡ್ ನಾನ್ ವೈಲೆನ್ಸ್ ಅವರು ಏನೇ ಹೋರಾಟ ಮಾಡಿದ್ರೂ ಸತ್ಯದ ಆಧಾರದ ಮೇಲೆ ಶಾಂತಿಯಿಂದ ಅಹಿಂಸೆಯಿಂದ ಅವರು ಹೋರಾಟ ಮಾಡ್ತಾಯಿದ್ರು ಸೊ ಇದರಲ್ಲೂ ಕೂಡ ಯಶಸ್ಸು ಸಿಗುತ್ತೆ ಇನ್ನು ಇದು ಆದಮೇಲೆ ನೆಕ್ಸ್ಟು ಮುಂದಿನ ಪಾಯಿಂಟಿಗೆ ಬನ್ನಿ ಇನ್ನೊಂದು ಸಮಸ್ಯೆಯು ಕೂಡ ಅವ್ರ ಮುಂದೆ ಎದುರಾಗುತ್ತೆ ಅವರದೇ ರಾಜ್ಯ ಅಹಮದಾಬಾದಲ್ಲಿ ಹತ್ತೊಂಬತ್ತು ನೂರ ಹದಿನೆಂಟರಲ್ಲಿ ಇದು ಅದೇ ವರ್ಷ ಬರುತ್ತೆ ನೈನ್ಟೀನ್ ಏಯ್ಟಲ್ಲಿ ಈ ಟೆಕ್ಸ್ಟೈಲ್ ಕಾರ್ಮಿಕರ ಒಂದು ಮುಷ್ ಮುಷ್ಕರ ನಡೆಯುತ್ತೆ ಟೆಕ್ಸ್ಟೈಲ್ ಮಿಲ್ ವರ್ಕರ್ಸ್ ಅಂತ ಹೇಳ್ತೀವಿ ಟೆಕ್ಸ್ಟೈಲ್ ಅಂದರೆ ನಿಮ್ಮ ಜವಳಿ ಗಿರಣಿ ಟೆಕ್ಸ್ಟೈಲ್ ಮಿಲ್ ವರ್ಕರ್ಸುಗಳು ಅವರು ಸ್ಟ್ರೈಕ್ ಮಾಡ್ತಾರೆ ಯಾಕೆ ಇವರು ಸ್ಟ್ರೈಕ್ ಮಾಡಿದರು ಅನ್ನೋದನ್ನು ಮೊದಲು ನೀವು ತಿಳ್ಕೊಳ್ಬೇಕು ಸ್ಟ್ರೈಕ್ ಯಾಕೆ ಮಾಡಿದರು ಸರ್ ಇವರು ಜವಳಿ ಕಾರ್ಮಿಕರು ಅಂತ ಕನ್ನಡದಲ್ಲಿ ಹೇಳ್ತೀವಿ ಟೆಕ್ಸ್ಟೈಲ್ ಅಂದರೆ ಜವಳಿ ಬಟ್ಟೆ ತಯಾರು ಮಾಡೋ ಕಾರ್ಖಾನೆ ಅಹಮದಾಬಾದ್ನಲ್ಲಿ ಗುಜರಾತ್ನಲ್ಲಿ ಅವರು ಸ್ಟ್ರೈಕ್ ಹೂಡ್ತಾರೆ ಸ್ಟ್ರೈಕ್ ಹೂಡುವುದಕ್ಕೆ ಕಾರಣ ಏನು ಅಂದರೆ ಎರಡು ಸ್ಟ್ರೈಕಿಗೆ ಕಾರಣಗಳು ಎರಡು ಒಂದು ಬೆಲೆ ಏರಿಕೆ ಇನ್ಫ್ಲೇಷನ್ ಭಾಳ ಇತ್ತು ಅಂದರೆ ಹತ್ತೊಂಬತ್ತು ನೂರ ಹದಿನೆಂಟರಲ್ಲಿ ಇನ್ಫ್ಲೇಷನ್ ಅಧಿಕವಾಗಿತ್ತು ಹೆಚ್ಚಳವಾಗಿತ್ತು ಬೆಲೆ ಏರಿಕೆ ಗಗನಕ್ಕೆ ಹೋಗಿತ್ತು ಯಾಕೆ ಹೆಚ್ಚಾಗಿತ್ತು ಅನ್ನೋದಕ್ಕೆ ನಿಮಗೊಂದು ಜನರಲ್ ಕಾಮನ್ ಸೆನ್ಸ್ ಪಾಯಿಂಟ್ ಗೊತ್ತಿರುತ್ತೆ ಏನು ಹೇಳಿ ಹತ್ತೊಂಬತ್ತು ನೂರ ಹದಿನೆಂಟರಲ್ಲಿ ಏನಾಗಿತ್ತು ಫಸ್ಟ್ ವರ್ಲ್ಡ್ ವಾರ್ ಎಂಡಾಗಿತ್ತು ಮೊದಲನೇ ಜಾಗತಿಕ ಯುದ್ಧ ಡಬ್ಲ್ಯೂ ಡಬ್ಲ್ಯೂ ಒನ್ ಜಸ್ಟ್ ಎಂಡಾಗಿತ್ತು ನಿಮ್ಗೆ ಗೊತ್ತಿದೆ ಮೊದಲನೇ ಮಹಾಯುದ್ಧ ಸ್ಟಾರ್ಟ್ ಆಗಿದ್ದು ಹತ್ತೊಂಬತ್ತು ನೂರ ಹದಿನಾಲ್ಕು ಎಂಡ್ ಆಗಿದ್ದು ಹತ್ತೊಂಬತ್ತು ನೂರ ಹದಿನೆಂಟು ಅದು ಓಲ್ಡ್ ಹಿಸ್ಟ್ರಿಯಲ್ಲಿ ಓದಿದ್ರಿ ಆ ಮೊದಲನೇ ಮಹಾಯುದ್ಧದ ಬೆನ್ನಿನಲ್ಲಿ ಬೆಲೆಗಳೆಲ್ಲ ಏನಾಗಿದ್ವು ಗಗನಕ್ಕೇರಿದ್ದು ಅಂದರೆ ಸ್ಕೈ ರಾಕೆಟಿಂಗ್ ಪ್ರೈಸಸ್ ಅಂತ ಹೇಳ್ತೀವಿ ಜನಸಾಮಾನ್ಯ ಬದುಕುವುದು ಕಷ್ಟವಾಗಿತ್ತು ಅದಕ್ಕೆ ಈ ಕಾರ್ಮಿಕರು ಏನು ಕೇಳಿದರು ಅಂದರೆ ನೀವು ಕೊಡ್ತಾ ಇರೋ ಸಂಬಳ ನಮಗೆ ಸಾಕಾಗಲ್ಲ ಸ್ವಲ್ಪ ಜಾಸ್ತಿ ಕೊಡಿ ಈಗ ಹತ್ತು ರೂಪಾಯಿ ಸಂಬಳ ಕೊಡ್ತಾಯಿದ್ರೆ ಹದಿನೈದು ರೂಪಾಯಿ ಕೊಡಿ ಏಕೆ ನೀವು ಕೊಡೋ ಹತ್ತು ರೂಪಾಯಿಗೆ ನನಗೇನು ಬಜಾರದಲ್ಲಿ ಸಾಮಾನು ಸಿಗೋಲ್ಲ ಎಲ್ಲ ಬೆಲೆ ಏರು ಹೋಗಿದೆ ಸೊ ಇದು ಒಂದು ಕಾರಣ ಅಂದರೆ ಇನ್ಫ್ಲೇಷನ್ ಯುದ್ಧದಿಂದ ಏನಾಗಿತ್ತು ಇದು ಒಂದು ಕಾರಣ ಇನ್ನೊಂದು ಕಾರಣ ಏನಾಗಿತ್ತು ಅಂದರೆ ಪ್ಲೇಗ್ ರೋಗ ಬಂದು ಬಹಳ ಜನ ಕಾರ್ಮಿಕರು ಸತ್ತು ಹೋಗಿದ್ರು ಪ್ಲೇಗ್ ರೋಗ ಅಥವಾ ಹೆಮ್ಮಾರಿಯಿಂದ ಬಹಳ ಕಾರ್ಮಿಕರ ಸಾವು ನೋವು ಆಗಿತ್ತು ನಿಮಗೆಲ್ಲ ಗೊತ್ತಿದೆ ಆವಾಗ ನಮ್ಮ ದೇಶದಲ್ಲಿ ಪ್ಲೇಗ್ ರೋಗ ಬಂದರೆ ನೂರಾರು ಸಾವಿರಾರು ಜನ ಸತ್ತು ಹೋಗಿಬಿಡ್ತಿದ್ರು ಮೆಡಿಸಿನ್ಸ್ ಇರ್ತಿರಲಿಲ್ಲ ಟ್ರೀಟ್ಮೆಂಟ್ ಇರ್ತಿರಲಿಲ್ಲ ಸೊ ಆ ಪ್ಲೇಗ್ ಅನ್ನುವಂಥ ಸಾಂಕ್ರಾಮಿಕ ರೋಗ ಬಂದು ನೂರಾರು ಜನ ಕಾರ್ಮಿಕರು ಸತ್ತಿದ್ರು ಅವರ ಬೇಡಿಕೆ ಏನಿತ್ತು ಅಂದರೆ ಆ ಕುಟುಂಬಗಳಿಗೆ ಪರಿಹಾರ ಧನ ಕೊಡಬೇಕು ಅಂದರೆ ಎಲ್ಲೆಲ್ಲಿ ಕಾರ್ಮಿಕರು ಸತ್ತಿದ್ದಾರೋ ಅವರಿಗೆ ನೀವು ಕಂಪೆನ್ಸೇಷನನ್ನು ಕೊಡಬೇಕು ಯಾಕಂದರೆ ಅವನು ಆ ಕಾರ್ಮಿಕ ಸತ್ತು ಹೋಗಿದ್ದಾನೆ ಪ್ಲೇಗ್ ರೋಗ ಬಂದು ಸತ್ತು ಹೋಗಿರೋದ್ರಿಂದ ಅವನ ಕುಟುಂಬವನ್ನು ಯಾರು ನೋಡ್ಕೋಬೇಕು ಅವನೇನೋ ಕೆಲಸ ಮಾಡ್ತಿದ್ದ ಅವನು ಫ್ಯಾಮಿಲಿ ನಡೀತಿತ್ತು ಬಟ್ ಪ್ಲೇಗ್ ರೋಗ ಬಂದು ಸತ್ ಹೋದಾಗ ಅವನ ಕುಟುಂಬ ನೋಡಲಿಕ್ಕೆ ಯಾರೂ ಇಲ್ಲ ಸೊ ಅವರಿಗೆ ಕಂಪನ್ಸೇಷನ್ ಕೊಡಿ ಪರಿಹಾರ ಧನವನ್ನು ಕೊಡಿ ಅದು ಯಾವ ರೂಪದಲ್ಲಿ ಕೊಡಬೇಕು ಕ್ಯಾಶ್ ರೂಪದಲ್ಲಿ ಕೊಡಬೇಕು ಅವರ ಬೇಡಿಕೆಯನ್ನು ಕ್ಯಾಶ್ ಮೂಲಕ ಕೊಡಬೇಕು ನಗದು ಹಣದ ರೂಪದಲ್ಲಿ ಕೊಡಿ ಅಂತ ಕಾರ್ಮಿಕರ ಬೇಡಿಕೆ ಯಾಕೆ ನಗದು ಕೊಟ್ಟರೆ ನಿಮ್ಗೆ ಯಾವುದಕ್ಕೆ ಬೇಕು ಅದನ್ನು ಬಳಸ್ಕೊತೀರಿ ವಸ್ತುಗಳ ರೂಪದಲ್ಲಿ ಕೊಟ್ಟರೆ ಅದು ಯಾವುದಕ್ಕಿರುತ್ತೋ ಅದಕ್ಕೆ ಬಳಸ್ಕೋಬೇಕು ಈ ಫಾರ್ ಎಕ್ಸಾಂಪಲ್ ನಿಮಗೆ ಅಕ್ಕಿಯನ್ನು ಗೋಧಿ ಅಥವಾ ಅಕ್ಕಿಯನ್ನು ಕೊಟ್ಟರೆ ನೀವು ಅದನ್ನು ಕ್ಯಾಶ್ ಮಾಡಲಿಕ್ಕಾಗಲ್ಲ ಊಟಕ್ಕಂತಲೇ ಬಳಸ್ಕೋಬೇಕು ಅದೇ ಕ್ಯಾಶ್ ಕೊಟ್ಟರೆ ನೀವು ಅದನ್ನು ಆಹಾರಕ್ಕಾದರೂ ಬಳಸ್ಬೋದು ಬಟ್ಟೆಗಾದರೂ ಬಳಸ್ಬೋದು ಔಷಧಿಗಾದರೂ ಬಳಸ್ಬೋದು ಸೊ ಕಾರ್ಮಿಕರ ಡಿಮ್ಯಾಂಡ್ ಏನಿತ್ತು ಕ್ಯಾಶ್ ರೂಪದಲ್ಲಿ ಪರಿಹಾರ ಧನ ಕೊಡಬೇಕು ಪ್ಲಸ್ ಈ ಇನ್ಫ್ಲೇಷನ್ ಆಗಿದ್ದರಿಂದ ತಮ್ಮ ಒಂದು ಕೂಲಿಯನ್ನು ಅದಕ್ಕೆ ವೇಜಸ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ ಫಿಫ್ಟಿ ಪರ್ಸೆಂಟ್ ಜಾಸ್ತಿ ಮಾಡಿರಿ ಅಂತ ಅವರ ಬೇಡಿಕೆ ಫಿಫ್ಟಿ ಪರ್ಸೆಂಟ್ ಏರಿಕೆ ಮಾಡಬೇಕು ವೇಜಸ್ ಅಂದರೆ ಕೂಲಿ ದಿನ ಕೂಲಿಯನ್ನು ಐವತ್ತು ಪರ್ಸೆಂಟು ಜಾಸ್ತಿ ಮಾಡಿರಿ ಈಗ ನೀವು ಕೊಡೋ ಸಂಬಳ ನಮಗೆ ಸಾಕಾಗ್ತಾ ಇಲ್ಲ ನೀವು ಕೊಡೋ ಏನು ಸ್ಯಾಲ್ರಿ ಇಸ್ ನಾಟ್ ಸಫಿಶಿಯೆಂಟ್ ಅಂತ ಈ ಬೇಡಿಕೆಗಳನ್ನು ಇಟ್ಕೊಂಡು ಅವರು ಸ್ಟ್ರೈಕ್ ಹೋಗ್ತಿದ್ರು ಆದರೆ ಇವರ ಸ್ಟ್ರೈಕಿಗೆ ಆ ಕಾರ್ಖಾನೆಯ ಮಾಲೀಕರೇನಿದ್ರು ಅವರು ಸೊಪ್ಪು ಹಾಕಲಿಲ್ಲ ಈ ಸಾಮಾನ್ಯವಾಗಿ ಮಾಲೀಕರದ ಎಲ್ಲ ಕಡೆಗೂ ಇದೇ ಸಮಸ್ಯೆ ಬರೀ ಇದು ಗುಜರಾತ್ ಒಂದೇ ಅಲ್ಲ ಎಲ್ಲ ಕಡೆಗೂ ಇದೇ ಸಮಸ್ಯೆ ಮಾಲೀಕರು ಸಾಮಾನ್ಯವಾಗಿ ಕಾರ್ಮಿಕರ ಬೇಡಿಕೆಗೆ ಬೇಗ ಒಪ್ಪಲ್ಲ ಅವರು ಏಯ್ ನಿಮ್ಮ ಬೇಡಿಕೆಯನ್ನು ಈಡೇರಿಸೋಕ್ಕಾಗಲ್ಲ ನೀವು ಕೇಳಿದಷ್ಟು ಸಂಬಳ ಕೊಡೋಕ್ಕಾಗಲ್ಲ ಅವರೇನು ಹೇಳಿದರು ಅಂದರೆ ನಿಮಗೆ ನಗದು ರೂಪದಲ್ಲಿ ಕೊಡಲ್ಲ ವಸ್ತುವಿನ ರೂಪದಲ್ಲಿ ಪರಿಹಾರ ಕೊಡ್ತೀವಿ ಅಂತ ಹೇಳಿದರು ವಸ್ತು ರೂಪದಲ್ಲಿ ಪರಿಹಾರ ಅಂದರೆ ಆಹಾರದ ರೂಪದಲ್ಲೋ ಬಟ್ಟೆ ರೂಪದಲ್ಲೋ ಔಷಧ ರೂಪದಲ್ಲೋ ಕೊಡ್ತೀವಿ ಮತ್ತು ಸಂಬಳವನ್ನು ಎಷ್ಟು ಹೆಚ್ಚಿಗೆ ಮಾಡ್ತೀವಿ ಅಂದರೆ ಟ್ವೆಂಟಿ ಪರ್ಸೆಂಟ್ ಮಾತ್ರ ಜಾಸ್ತಿ ಮಾಡ್ತೀವಿ ಅಂತ ಅವರು ಹೇಳಿದರು ಮಾಲೀಕರು ಏನು ಹೇಳ್ತಾರೆ ಪರಿಹಾರವನ್ನು ಅಂದರೆ ಕಂಪೆನ್ಸೇಷನನ್ನು ಕ್ಯಾಶ್ ರೂಪದಲ್ಲಿ ಕೊಡೋಲ್ಲ ವಿಲ್ ಗಿವ್ ಇಟ್ ಇನ್ ಕೈಂಡ್ ಇಂಗ್ಲೀಷ್ನಲ್ಲಿ ಅದು ಕೈಂಡ್ ಅಂತಾರೆ ಕೈಂಡ್ ಅಂದರೆ ವಸ್ತು ರೂಪದಲ್ಲಿ ಅದು ಬಟ್ಟೆ ಇರ್ಬೋದು ಆಹಾರ ಇರ್ಬೋದು ಮೆಡಿಶಿನ್ಸ್ ಇರ್ಬೋದು ಇನ್ನು ಇತ್ಯಾದಿ ರೂಪದಲ್ಲಿ ಕೊಡೋದು ಬಟ್ ನಿಮ್ಮ ಕೈಯಲ್ಲಿ ದುಡ್ಡು ಕೊಡಲ್ಲ ಕ್ಯಾಶ್ ಕೊಡಲ್ಲ ಅಂತ ಹೇಳ್ತಾರೆ ಪ್ಲಸ್ ಸಂಬಳವನ್ನು ಎಷ್ಟು ಏರಿಸ್ತೀವಿ ಟ್ವೆಂಟಿ ಪರ್ಸೆಂಟ್ ಮಾತ್ರ ಜಾಸ್ತಿ ಬಂತು ಈ ಮಾಲೀಕರು ಹೇಳಿದ್ದೇನು ನಮಗೂ ಲಾಸ್ ಆಗಿದೆ ಮಹಾಯುದ್ಧದಿಂದ ನಿಮಗೆ ಹೇಗೆ ನಷ್ಟ ಆಗಿದೆಯೋ ನಮ್ಮ ಕಾರ್ಖಾನೆಗಳಿಗೂ ನಷ್ಟ ಆಗಿದೆ ನಮಗೂ ಬಂಡವಾಳ ಲಾಸ್ ಆಗಿದೆ ಸೊ ನಾವು ಕಷ್ಟದಲ್ಲಿದ್ದೇವೆ ಸೊ ನೀವು ಕೇಳಿದಷ್ಟು ಸಂಬಳ ಕೊಡೋಕ್ಕಾಗಲ್ಲ ಅಂತ ಮಾಲೀಕರು ಹೇಳ್ತಾರೆ ಸೊ ಹಾಗಾಗಿ ಮಾಲೀಕರು ಮತ್ತು ಕಾರ್ಮಿಕರ ನಡುವೆ ಜಗಳ ಬರುತ್ತೆ ಅದೇ ಈ ಮುಷ್ಕರಕ್ಕೆ ಕಾರಣ ಆ ಸ್ಟ್ರೈಕ್ ನಡೀಲಿಕ್ಕೆ ಇದು ಕಾರಣ ಸೊ ಸ್ಟ್ರೈಕ್ ಆರಂಭಿಕ ಹಂತದಲ್ಲಿ ನಡೆದಾಗ ಮಾಲೀಕರು ಏನು ಅದ್ರ ಬಗ್ಗೆ ಗಮನ ಕೊಡಲಿಲ್ಲ ಇವರು ಸ್ಟ್ರೈಕ್ ಮಾಡಿದರೆ ಮಾಡಲಿ ಬಿಡ್ರಿ ಅಂತ ಸುಮ್ಮನೆ ಇದ್ಬಿಟ್ರು ಆದರೆ ಒಂದು ವಾರ ಸ್ಟ್ರೈಕ್ ಹೋಗ್ತಿದ್ದಂತೆ ಕಾರ್ಮಿಕರಿಗೆ ಭಾಳ ಕಷ್ಟ ಆಯಿತು ಯಾಕೆ ಏಕೆ ಹತ್ರ ದುಡ್ಡಿರಲ್ಲ ಅವ್ನು ಮಾಡಿದ ಕೆಲಸದಿಂದ ಅವ್ನು ಬದುಕ್ತಾ ಇರ್ತಾನೆ ಸೊ ಮಿಲ್ಲುಗಳೆಲ್ಲ ಲಾಕೌಟ್ ಆಯಿತು ಅಹಮದಾಬಾದ್ನಲ್ಲಿ ಸುಮಾರು ಒಂದು ಐವತ್ತರವತ್ತು ಜವಳಿ ಕಾರ್ಖಾನೆಗಳಿದು ಟೆಕ್ಸ್ಟೈಲ್ ಮಿಲ್ ಮಿಲ್ಲಿದು ಎಲ್ಲ ಬಂದ್ ಮಾಡಿಬಿಟ್ರು ನೀವು ನಾವು ಹೇಳ್ದಂಗೆ ಕೇಳೋವರೆಗೂ ನಾವು ಫ್ಯಾಕ್ಟ್ರಿ ಓಪನ್ ಮಾಡಲ್ಲ ಅಂತ ಹೇಳಿದ್ರಿಂದ ಕಾರ್ಮಿಕರ ಸ್ಥಿತಿ ಬಹಳ ಗಂಭೀರ ಆಯಿತು ಯಾಕೆಂದರೆ ಅವ್ರಿಗೆ ವಾರ ಕೂಲಿ ಬರ್ತಿತ್ತು ಅದರಿಂದ ಅವರು ಬದುಕ್ತಿದ್ರು ಇವರು ಶ್ರೀಮಂತರು ಇವ್ರಿಗೇನು ಸಮಸ್ಯೆ ಇಲ್ಲ ಅವ್ರು ಇನ್ನೊಂದು ವರ್ಷ ಗಿರಣಿ ಮುಚ್ಚಿದ್ರು ಅವ್ನಿಗೇನು ಸಮಸ್ಯೆ ಇಲ್ಲ ಕೋಟ್ಯಾಧೀಶರು ಇರ್ತಾರೆ ದೇ ಡೋಂಟ್ ಕೇರ್ ಸೊ ಈ ಸಮಸ್ಯೆ ದೀರ್ಘಕ್ಕೆ ಹೋದಾಗ ಏನಾಗುತ್ತೆ ಇಲ್ಲೂ ಕೂಡ ಒಬ್ಬ ಲೋಕಲ್ ಲೀಡರ್ ಬರ್ತಾರೆ ಅವ್ರ ಸರ್ ನೋಟ್ ಮಾಡಿ ಪ್ರತಿ ಘಟನೆಯಲ್ಲೂ ಒಬ್ಬ ಸ್ಥಳೀಯ ನಾಯಕರು ಮುಖ್ಯ ಪಾತ್ರ ವಹಿಸ್ತಾರೆ ಇದನ್ನು ನಿಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾನೆ ಈ ವಿಚಾರದಲ್ಲಿ ಸ್ಥಳೀಯ ನಾಯಕರು ಯಾರು ಬಂದರು ಅಂದರೆ ಈ ಬಾರಿ ಒಬ್ಬ ಲೇಡಿ ಮಹಿಳೆ ಬರ್ತಾಳೆ ಅವಳ ಹೆಸರು ಏನು ಅಂದರೆ ಅಲ್ಲಿ ಬೋರ್ಡ್ ಮೇಲೆ ಬರಿತೀನಿ ಶ್ರೀಮತಿ ಅನಸೂಯ ಸಾರಾಭಾಯ್ ಹೆಸರು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ ಅನಸೂಯ ಸಾರಾಭಾಯ್ ಸಾರಾಭಾಯ್ ಅನ್ನೋದು ಅವರ ಮನೆತನದ ಹೆಸರು ಫ್ಯಾಮಿಲಿ ನೇಮ್ ಶ್ರೀಮತಿ ಅನಸೂಯ ಸಾರಾಭಾಯ್ ಅನ್ನುವಂತಹ ಸ್ಥಳೀಯ ಸಾಮಾಜಿಕ ಕಾರ್ಯಕರ್ತೆ ಸೋಷಿಯಲ್ ಆ್ಯಕ್ಟಿವಿಸ್ಟ್ ಅಂತ ಹೇಳ್ತೀವಿ ಈಗ ಇಂಗ್ಲೀಷ್ನಲ್ಲಿ ಅವರು ಅಹಮದಾಬಾದಲ್ಲೇ ಇದ್ದರು ಅವರಿಗೆ ಬಹಳ ಕ್ಲೋಸ್ ಇದ್ದರು ವಾಸ್ ವೆರಿ ಕ್ಲೋಸ್ ಟು ಗಾಂಧೀಜಿ ಅವ್ರು ಹೇಳ್ತಾರೆ ಇಲ್ಲ ನಾವು ಬಾ ಗಾಂಧೀಜಿಯವ್ರನ್ನ ಭೇಟಿ ಆಗೋಣ ಅವ್ರು ಏನಾರು ಮಾಡಿ ಇದನ್ನು ಬಗೆಹರಿಸ್ತಾರೆ ಅಂತ ಹೇಳಿ ಶ್ರೀಮತಿ ಅನಸೂಯ ಸಾರಾಭಾಯಿ ಅವರು ಸಬರ್ಮತಿ ಆಶ್ರಮಕ್ಕೆ ಅಲ್ಲೇ ಅಹಮದಾಬಾದಲ್ಲೇ ಇತ್ತು ಹೋಗಿ ಭೇಟಿಯಾಗಿ ಬಾಪೂಜಿ ಈ ಥರ ಆಗಿದೆ ಕಾರ್ಮಿಕರು ಸ್ಟ್ರೈಕ್ ಕೂತಿದ್ದಾರೆ ಮಾಲೀಕರಿಗೆ ಕೇಳ್ತಾ ಇಲ್ಲ ನೀವೇನಾರು ಬಂದು ಬಗೆಹರಿಸ್ರಿ ಅಂತ ಸೊ ಅವಾಗ ಯಥಾ ಪ್ರಕಾರ ಗಾಂಧೀಜಿಯವರು ಆ ಫ್ಯಾಕ್ಟ್ರಿಗೆ ಭೇಟಿ ಕೊಟ್ಟು ಕಾರ್ಮಿಕರ ಜೊತೆಗೆ ಮಾತುಕತೆ ನಡೆಸಿ ಮಾಲೀಕರ ಜೊತೆಗೂ ಮಾತುಕತೆ ನಡೆಸಿ ಅವರು ಒಂದು ಸಲಹೆಯನ್ನು ಕೊಡ್ತಾರೆ ಏನಂತ ಅಂದರೆ ನಾವಿಬ್ಬರೂ ಇದನ್ನು ತೀರ್ಮಾನ ಮಾಡೋದು ಬೇಡ ಲೆಟಸ್ ಗೋ ಫಾರ್ ಆರ್ಬಿಟ್ರೇಷನ್ ಓಷಿ ಈ ಶಬ್ದದ ಅರ್ಥ ನಿಮಗೆ ಗೊತ್ತಿರುತ್ತೆ ಇಂಗ್ಲೀಷ್ ಮೀಡಿಯಮ್ದವ್ರಿಗೆ ಆರ್ಬಿಟ್ರೇಷನ್ ಅಂದರೆ ಏನು ಐ ತೀರ್ಪು ಇಬ್ಬರ ಜಗಳವನ್ನು ಮೂರನೇದವರು ಬಗೆಹರಿಸ್ಬೇಕು ಅದಕ್ಕೆ ಐ ತೀರ್ಪು ಅಂತ ಕನ್ನಡದಲ್ಲಿ ಹೇಳ್ತೀವಿ ಐ ತೀರ್ಪು ಅಂದರೆ ಇಬ್ಬರ ನಡುವೆ ಜಗಳ ಬಂದಾಗ ಮೂರನೇದವರು ಬಗೆಹರಿಸ್ಬೇಕು ಅರ್ಥ ಆಯಿತಾ ಬಟ್ ಆ ಮೂರನೇದವ್ರು ಹೆಂಗಿರಬೇಕು ಅಂದರೆ ಅವರು ನ್ಯೂಟ್ರಲ್ ಇರಬೇಕು ನಮ್ಮ ಕಡೆಗೂ ಇರಬಾರ್ದು ಅವ್ರಿಗೆ ಮಲಪ್ ಶೆಟ್ರು ನ್ಯಾಯ ಆದಂಗೆ ಆಗಬಾರ್ದು ಮಲಪ್ ನ್ಯಾಯ ಅಂದರೆ ಗೊತ್ತಲ್ಲ ನಿಮಗೆ ಆ ಕಡೆಗೂ ಮಾಡೋಂಗಿಲ್ಲ ಈ ಕಡೆಗೂ ಮಾಡೆ ಹಂಗಾಗಬಾರ್ದು ಅವ್ರ ಮಧ್ಯೆ ಇರೋರು ಹೆಂಗಿರಬೇಕು ಅಂದರೆ ಬ್ಯಾಲೆನ್ಸ್ ಆಗಿರಬೇಕು ಇಬ್ಬರಿಗೂ ನ್ಯಾಯ ಕೊಡುವಂಗೆ ಇರಬೇಕು ಸೊ ಗಾಂಧೀಜಿಯವರು ಏನು ಮಾಡ್ತಾರೆ ಹಿ ಸಜೆಸ್ಟೆಡ್ ಫಾರ್ ಆರ್ಬಿಟ್ರೇಷನ್ ನೋಡಿರಿ ನಿಮಗೂ ಜಗಳ ಬೇಡ ನಮಗೂ ಜಗಳ ಬೇಡ ಕಾರ್ಮಿಕರು ಹೇಳೋದು ಬೇಡ ಮಾಲೀಕರು ಹೇಳೋದು ಬೇಡ ಮೂರನೇದವ್ರಿಗೆ ಈ ವಿಷಯ ಕೊಟ್ಟುಬಿಡಿ ಅವ್ರು ಹೆಂಗೆ ಹೇಳ್ತಾರೆ ಅದನ್ನು ಇಬ್ಬರು ಕೇಳೋಣ ಕಾರ್ಮಿಕರು ಕೇಳಬೇಕು ಮಾಲೀಕರು ಕೇಳಬೇಕು ಅಂತ ಒಳ್ಳೆ ಮಾತಿಂದ ಹೇಳ್ತಾರೆ ಆದರೆ ಆ ಮಾಲೀಕರು ಏನು ಮಾಡ್ತಾರೆ ಅವ್ರು ಸ್ವಲ್ಪ ಅಡಾಮೆಂಟ್ ಇರ್ತಾರೆ ಏ ಇಲ್ಲ ಈ ಥರ ಎಲ್ಲ ಆಗೋಲ್ಲ ನಾವು ಆರ್ಬಿಟ್ರೇಷನ್ ಮಾಡ್ಲಿಕ್ಕೆ ರೆಡಿ ಇಲ್ಲ ಇದು ನಮ್ಮ ಕಾರ್ಖಾನೆಯ ವಿಚಾರ ನಾವು ಹೇಗೆ ಬೇಕು ಅದನ್ನು ಡಿಸೈಡ್ ಮಾಡ್ತೀವಿ ನೀವು ಇದರಲ್ಲಿ ಇಂಟರ್ಫಿಯರ್ ಆಗಬೇಡಿ ಅಂತ ಗಾಂಧೀಜಿ ಅವ್ರಿಗೆ ಹೇಳ್ಬಿಡ್ತಾರೆ ಡೋಂಟ್ ಇಂಟರ್ಫಿಯರ್ ಇದರಲ್ಲಿ ನೀವು ಇಂಟರ್ಫಿಯರ್ ಆಗಬೇಡಿ ಅಂತ ಗಾಂಧೀಜಿ ಅವ್ರಿಗೆ ಹೇಳ್ತಾರೆ ಆವಾಗ ಗಾಂಧೀಜಿ ಒಂದು ಮಾತು ಹೇಳ್ತಾರೆ ನಾನು ಕಾರ್ಮಿಕರ ಪರವಾಗಿ ಹೋರಾಟ ಮಾಡಲಿಕ್ಕೆ ಬಂದಿದ್ದೀನಿ ನೀವು ಅವರಿಗೆ ನ್ಯಾಯ ಕೊಟ್ಟರೆ ಸರಿ ಇಲ್ಲದೆ ಹೋದರೆ ನಾನು ಹೋರಾಟ ಮಾಡಬೇಕಾಗುತ್ತೆ ಅಂಥೇಳಿ ಇಲ್ಲಿ ಗಾಂಧೀಜಿಯವ್ರು ಏನು ಮಾಡ್ತಾರೆ ಮೊದಲ ಬಾರಿಗೆ ಉಪವಾಸವನ್ನು ಕೈಗೊಳ್ತಾರೆ ನೋಟ್ ಮಾಡಿ ಫಸ್ಟ್ ಟೈಮ್ ಗಾಂಧೀಜಿಯವರು ಉಪವಾಸ ಕೈಗೊಂಡಿದ್ದು ಈ ಪ್ರಕರಣದಲ್ಲಿ ಅದಕ್ಕಿಂತ ಮುಂಚೆ ಎಲ್ಲೂ ಮಾಡಿರಲಿಲ್ಲ ಅವರು ಅದು ಅಹಮದಾಬಾದ್ ಮಿಲ್ ವರ್ಕ ಸ್ಟ್ರೈಕ್ನಲ್ಲಿ ಫಸ್ಟ್ ಟೈಮ್ಗೆ ಅವರು ಉಪವಾಸ ಕೈಗೊಳ್ತಾರೆ ಅಂದರೆ ಹಂಗರ್ ಸ್ಟ್ರೈಕ್ ಅದಕ್ಕೆ ಇಂಗ್ಲೀಷ್ನಲ್ಲಿ ಹಂಗರ್ ಸ್ಟ್ರೈಕ್ ಅಂತ ಹೇಳ್ತೀವಿ ಆ ಉಪವಾಸ ಎಷ್ಟು ದಿನ ಕೈಗೊಂಡ್ರು ಅಂದರೆ ನಾಲ್ಕು ದಿನ ಕೈಗೊಂಡ್ರು ಫೋರ್ ಡೇಸ್ ನಾಲ್ಕು ದಿನಗಳ ಕಾಲ ಗಾಂಧೀಜಿಯವರು ಉಪವಾಸ ಮಾಡ್ತಾರೆ ಎಲ್ಲಿ ರಸ್ತೆಯಲ್ಲಿ ಕುತ್ಕೊಂಡಲ್ಲ ಆ ಕಾರ್ಖಾನೆಯ ಮುಂದೆ ಕಾರ್ಖಾನೆ ಏನು ಎಂಟ್ರೆನ್ಸ್ ಡೋರ್ ಇತ್ತು ಬಾಗಿಲ ಆ ಬಾಗಿಲು ಮುಂದೆನೇ ಒಂದು ಟೆಂಟ್ ಹಾಕ್ಕೊಂಡು ಗಾಂಧೀಜಿಯವರು ನಾಲ್ಕು ದಿನ ಉಪವಾಸ ಮಾಡ್ತಾರೆ ಮತ್ತು ಇಲ್ಲಿ ಗಾಂಧೀಜಿಯವರು ಉಪವಾಸದ ಬಗ್ಗೆ ಒಂದು ಮಾತು ಹೇಳಬೇಕು ಅವರು ಉಪವಾಸ ಹೇಗೆ ಮಾಡ್ತಿದ್ರು ಅಂದರೆ ಕಟ್ಟುನಿಟ್ಟಾಗಿ ಮಾಡ್ತಿದ್ರು ಸ್ಟ್ರಿಕ್ಟಾಗಿ ಮಾಡ್ತಿದ್ರು ನೀರಷ್ಟೇ ಕುಡಿತಿದ್ರು ಅವರು ಆಹಾರವನ್ನು ಸೇವೆಯೇ ಮಾಡ್ತಿರಲಿಲ್ಲ ನಮ್ಮವರು ಉಪವಾಸ ಮಾಡ್ತಾರೆ ಅಂದರೆ ಅದರ ಕಥೆನೇ ಬೇರೆ ಎರಡು ಕೆ ಜಿ ಬಾಳೆಹಣ್ಣು ಎರಡು ಲೀಟ್ರ್ ಹಾಲು ಅವರು ಐಟಮ್ ಹೇಳಿಬಿಟ್ರೆ ನೀವು ಉಪವಾಸನೇ ಮಾಡಬೇಡಿ ಅನ್ನೋ ತೀರ್ಮಾನಕ್ಕೆ ಬರಬೇಕು ಸೊ ನಮ್ಮವ್ರು ಈಗ ಆ ಥರ ಮಾಡ್ತಾರೆ ಅದಕ್ಕೇನು ಬೆಲೆ ಇಲ್ಲ ಬಟ್ ಗಾಂಧೀಜಿಯವರು ಭಾಳ ಸ್ಟ್ರಿಕ್ಟಾಗಿ ಮಾಡ್ತಿದ್ರು ಉಪವಾಸ ಅಂದರೆ ಅಲ್ಲಿ ಲಿಟ್ರಲ್ಲಿ ಉಪವಾಸ ಏನೂ ಫುಡ್ ತಿಂತಿರಲಿಲ್ಲ ಸೊ ನಾಲ್ಕು ದಿನ ಅವರು ಉಪವಾಸ ಮಾಡ್ತಿದ್ದಂತಲೇ ಅಲ್ಲೊಂದು ಚಮತ್ಕಾರದ ಘಟನೆ ನಡೆಯುತ್ತೆ ಏನೋ ಅಲ್ಲಿದ್ದಂಥ ಕಾರ್ಮಿಕರು ಆ ಮುಷ್ಕರದಲ್ಲಿ ಇದ್ದಂಥ ಏನು ಮಾಡಿದರು ನಾವು ಗಾಂಧೀಜಿಯವ್ರ ಜೊತೆಗೆ ಸೇರ್ಕೊಳ್ತೀವಿ ಅಂತ ಅವ್ರು ಶುರು ಮಾಡಿದರು ಹಂಬಿ ಉಪವಾಸಕರ ಹಿಂಗೆ ಅಂದರೆ ಕಾರ್ಮಿಕರೇನಿದ್ರು ನಾವು ಗಾಂಧೀಜಿಯವ್ರ ಜೊತೆಗೆ ಸೇರ್ತೀವಿ ಅಂತ ನೂರಾರು ಜನ ಆ ಮುಷ್ಕ ಕಾರ್ಮಿಕ ಇದ್ದವರು ಮುಷ್ಕರದಲ್ಲಿರೋರು ಇರೋರು ನಾವು ನಿಮ್ಮ ಜೊತೆಗೆ ಬರ್ತೀವಿ ಅಂತೇಳಿ ಆ ಗುಂಪು ದೊಡ್ಡದಾಗ್ಲಿಕ್ಕೆ ಸ್ಟಾರ್ಟ್ ಆಯಿತು ಅದನ್ನು ನೋಡಿ ಕಾರ್ಖಾನೆಯ ಏನು ತಿಳ್ಕೊಂಡ್ರು ಓ ಇದು ಹಿಂಗಾದರೆ ಪರಿಸ್ಥಿತಿ ಕೈ ಮೀರುತ್ತೆ ಬೇಡ ಅಂಥೇಳಿ ಮಾಲೀಕರು ಏನು ಮಾಡ್ತಾರೆ ಮಾತುಕತೆ ಕರೀತಾರೆ ಅಂದರೆ ನೆಗೋಷಿಯೇಷನ್ ಸಂಧಾನಕ್ಕೆ ಕರೀತಾರೆ ಗಾಂಧೀಜಿಯವರನ್ನು ಕರೀತಾರೆ ಅನ್ಸೂಯ ಸಾರಾಭಾಯಿಯವರು ಮಾತುಕತೆಗೆ ಬರ್ತಾರೆ ಎಲ್ಲರೂ ಕೂತು ಏನು ಮಾಡ್ತಾರೆ ಆರ್ಬಿಟ್ರೇಷನ್ ಒಂದು ಐತೀರ್ಪು ಮಂಡಳಿಗೆ ಅದನ್ನು ರೆಫರ್ ಮಾಡ್ತಾರೆ ಮೊದಲೇ ಹೇಳಿರ್ತಾರೆ ಗಾಂಧೀಜಿಯವರು ಇದನ್ನು ಮಾಡಿ ಅಂತ ಬಟ್ ಅವ್ರ ಮಾತು ಕೇಳಿರಲ್ಲ ಒಂದು ಐತೀರ್ಪು ಮಂಡಳಿಯನ್ನು ಅದಕ್ಕೆ ಬೋರ್ಡ್ ಅಂತ ಹೇಳ್ತೀವಿ ಇಂಗ್ಲೀಷ್ನಲ್ಲಿ ಐತೀರ್ಪು ಮಂಡಳಿಯನ್ನು ರಚಿಸಿ ಈ ವಿಷಯವನ್ನು ಅವರಿಗೆ ಕೊಡ್ತಾರೆ ಆ ಐ ತೀರ್ಪು ಮಂಡಳಿಯವರು ಏನು ಹೇಳ್ತಾರೆ ಅಂದರೆ ಎರಡು ವಿಷಯವನ್ನು ಕ್ಲಿಯರ್ ಮಾಡ್ತಾರೆ ಇವರು ಇಪ್ಪತ್ತು ಪರ್ಸೆಂಟ್ ಏರ್ಸ್ರಿ ರೆಡಿ ಇರ್ತಾರೆ ಇವರು ಐವತ್ತು ಪರ್ಸೆಂಟ್ ಡಿಮಾಂಡ್ ಮಾಡ್ತಾರೆ ಐ ತೀರ್ಪಿನವ್ರು ಏನು ಹೇಳ್ತಾರೆ ಅಂದರೆ ಇಪ್ಪತ್ತೂ ಬೇಡ ಐವತ್ತು ಪರ್ಸೆಂಟೂ ಬೇಡ ಥರ್ಟಿ ಸೆವೆನ್ ಪರ್ಸೆಂಟ್ ಮಾಡಿ ಅಂತ ಈ ಐ ತೀರ್ಪಿನವ್ರು ಹೇಳ್ತಾರೆ ಅಂದರೆ ಇಬ್ಬರಿಗೂ ಅನ್ಯಾಯ ಬೇಡ ಟ್ವೆಂಟಿ ಪರ್ಸೆಂಟ್ ಭಾಳ ಕಡಿಮೆ ಆಯಿತು ಐವತ್ತು ಪರ್ಸೆಂಟ್ ಭಾಳ ಹೆಚ್ಚಿಗಾಯಿತು ಮೂವತ್ತೇಳು ಪರ್ಸೆಂಟು ಕಾರ್ಮಿಕರ ವೇಜಸ್ಸನ್ನು ಜಾಸ್ತಿ ಮಾಡಿರಿ ಅಂದರೆ ಈಗ ನಿಮ್ಮದು ನೂರು ರೂಪಾಯಿ ಇದ್ದರೆ ನೂರ ಮೂವತ್ತೇಳು ರೂಪಾಯಿ ನಿಮಗೀಗ ಸಂಬಳ ಬರುತ್ತೆ ಮೂವತ್ತೇಳು ಪರ್ಸೆಂಟ್ ಜಾಸ್ತಿ ಮಾಡಿರಿ ಅಂತ ಈ ಐ ತೀರ್ಪು ಮಂಡಳಿಯವರು ಹೇಳ್ತಾರೆ ಪ್ಲಸ್ ಇಲ್ಲೇನಿದೆಯಲ್ಲ ಕ್ಯಾಶ್ ಕೊಡಬೇಕು ಅಂತ ಇವರ ಬೇಡಿಕೆ ನಗದು ರೂಪದಲ್ಲಿ ಕೊಡಬೇಕು ಅಂತಿತ್ತು ಆದರೆ ಮಾಲೀಕರು ವಸ್ತು ರೂಪದಲ್ಲಿ ಕೊಡ್ತೀವಿ ಅಂತ ಹೇಳಿದರು ಇದಕ್ಕೆ ಮಂಡಳಿಯವರು ಏನು ಹೇಳ್ತಾರೆ ಅಂದರೆ ಇಲ್ಲ ಕಾರ್ಮಿಕರು ಕಷ್ಟದಲ್ಲಿದ್ದಾರೆ ನಗದು ರೂಪದಲ್ಲೇ ಕೊಡಿ ಆದರೆ ಇನ್ಸ್ಟಾಲ್ಮೆಂಟಲ್ಲಿ ಕೊಡಿ ಒಂದೇ ಸರಿಗೆ ಕೊಡಬೇಡಿ ಕಂತುಗಳ ರೂಪದಲ್ಲಿ ಕೊಡ್ರಿ ಅಂತ ಹೇಳ್ತಾರೆ ಪಾಯಿಂಟ್ ಅರ್ಥ ಆಯ್ತಲ್ಲ ಇನ್ಸ್ಟಾಲ್ಮೆಂಟ್ ಅಂದರೆ ಒಮ್ಮೆ ಕೊಡೋಂಗಿಲ್ಲ ಈಗ ಉದಾಹರಣೆಗೆ ನಿಮಗೆ ನೂರು ರೂಪಾಯಿ ಪರಿಹಾರದನ್ನು ಒಬ್ಬ ಕಾರ್ಮಿಕನಿಗೆ ಕೊಡಬೇಕು ಅಂತಿದ್ರೆ ಅದನ್ನು ಹತ್ತು ಕಂತಲ್ಲಿ ಕೊಡೋದು ಪ್ರತಿ ತಿಂಗಳು ಹತ್ತು ರೂಪಾಯಿ ಹತ್ತು ರೂಪಾಯಿ ಈ ಥರ ಟೆನ್ ಇನ್ಸ್ಟಾಲ್ಮೆಂಟ್ ಮಾಡಿ ನೀವು ಕೊಡೋದು ಯಾಕೆ ಒಂದೇ ಸರಿಯಾಗಿ ನೂರು ರೂಪಾಯಿ ಕೊಡಿ ಅಂದರೆ ಇವ್ರು ದುಡ್ಡಿಲ್ಲ ಅಂತಾರೆ ಮಾಲೀಕರು ಆದರೆ ವಸ್ತು ಕೊಟ್ಟರೆ ಕಾರ್ಮಿಕರು ತಗೊಳ್ಳಲ್ಲ ಸೊ ಇಬ್ಬರದ್ದು ಬಗೆಹರಿಸಬೇಕು ಅಂದರೆ ಕ್ಯಾಶ್ ಶುಡ್ ಬಿ ಗಿವನ್ ಇನ್ ಇನ್ಸ್ಟಾಲ್ಮೆಂಟ್ ಇನ್ಸ್ಟಾಲ್ಮೆಂಟಲ್ಲಿ ಅವ್ರಿಗೆ ಕೊಡಿ ಆವಾಗ ಕಾರ್ಮಿಕರು ಖುಷಿಯಾಗ್ತಾರೆ ನಿಮಗೂ ಭಾರ ಆಗೋಲ್ಲ ಹೇಳಿ ಅದನ್ನು ಬಗೆಹರಿಸ್ತಾರೆ ಅದರೊಂದಿಗೆ ಆ ಕಾರ್ಮಿಕರ ಮುಷ್ಕರ ಕೂಡ ಏನಾಗುತ್ತೆ ಶಾಂತಿಯುತವಾಗಿ ಪೀಸ್ಫುಲ್ಲಾಗಿ ಬಗೆಹರಿಯುತ್ತೆ ಇದನ್ನು ಬಗೆಹರಿಸಿದ್ದಕ್ಕಾಗಿ ಆ ಕಾರ್ಮಿಕರು ಗಾಂಧೀಜಿಯವರನ್ನು ಏನಂತ ಕರೀತಾರೆ ನಮ್ಮ ನಾಯಕ ಯಾಕಂದರೆ ಈ ಮುಂಚಿನ ಎರಡು ಪ್ರಕರಣಗಳಲ್ಲಿ ಗಾಂಧೀಜಿಯವರು ಯಾರ ಪರವಾಗಿ ಹೋರಾಟ ಮಾಡಿದರು ರೈತರ ಪರವಾಗಿ ಚಂಪಾರಣ್ಯದಲ್ಲೂ ರೈತರ ಪರವಾಗಿ ಖೇಡಾದಲ್ಲೂ ರೈತರ ಪರವಾಗಿ ಆದರೆ ಈ ಘಟನೆಯಲ್ಲಿ ಅಹಮದಾಬಾದಲ್ಲಿ ಮಾತ್ರ ಕಾರ್ಖಾನೆ ಕಾರ್ಮಿಕರ ಪರವಾಗಿ ಹೋರಾಟ ಮಾಡಿ ಅವರ ನಾಯಕ ಅಂತ ಹೇಳಿ ಗಾಂಧೀಜಿಯವರು ಹೆಸರನ್ನು ಕಳ್ಕೊಳ್ತಾರೆ ಪಡ್ಕೊಳ್ತಾರೆ ಆ ಮೂಲಕ ಸಮಾಜದ ಎರಡು ವರ್ಗಗಳಿಗೆ ಏನಾಗ್ತವೆ ಗಾಂಧೀಜಿಯವರ ಬೆಂಬಲಕ್ಕೆ ನಿಂತ್ಕೊಳ್ತೇವೆ ಒಂದು ಫಾರ್ಮರ್ಸ್ ಇನ್ನೊಂದು ವರ್ಕರ್ಸ್ ಇಬ್ಬರೂ ಕೂಡ ಗಾಂಧೀಜಿಯವರ ನಾಯಕತ್ವವನ್ನು ಒಪ್ಕೊಳ್ತಾರೆ ಸೊ ಹಾಗಾಗಿ ಈ ಅಹಮದಾಬಾದ್ ಗಿರಣಿ ಕಾರ್ಮಿಕರ ಮುಷ್ಕರವನ್ನೂ ಕೂಡ ಯಶಸ್ವಿಯಾಗಿ ಶಾಂತಿಯುತವಾಗಿ ಗಾಂಧೀಜಿಯವರು ಬಗೆಹರಿಸ್ತಾರೆ ಈ ಮೂರು ಯಶಸ್ಸುಗಳ ಹಿಂದೆ ನೀವೇನು ಗಮನಿಸಬೇಕು ಅಂದರೆ ಗಾಂಧೀಜಿಯವರ ನಾಯಕತ್ವದ ಒಂದು ಶೈಲಿ ಅವರ ಲೀಡರ್ಶಿಪ್ ಸ್ಟೈಲು ಅವ್ರ ಹೇಗೆ ಸಮಸ್ಯೆಯನ್ನು ಹೇಗೆ ಬಗೆಹರಿಸ್ತಿದ್ರು ಅನ್ನೋದು ಈ ಘಟನೆಗಳಿಂದ ನಾವು ತಿಳ್ಕೊಳ್ಬೇಕು ಸೊ ಇವು ಮೂರನ್ನು ಯಶಸ್ವಿಯಾಗಿ ಮಾಡಿದ ಮೇಲೆ ಈಗ ಅವರು ಮುಂದೆ ಇನ್ನೊಂದು ಭಿನ್ನವಾದ ಸಮಸ್ಯೆ ಬರುತ್ತೆ ಅದೇನು ಅನ್ನೋದು ಮುಂದಿನ ಸ್ಲೈಡಿಗೆ ಹೋಗ್ತೀನಿ ನಾನೀಗ ನೆಕ್ಸ್ಟ್ ಪಾಯಿಂಟಿಗೆ ಖಿಲಾಫತ್ ಮೂಮೆಂಟ್ ಅಂತ ಬರುತ್ತೆ ಹತ್ತೊಂಬತ್ತು ನೂರ ಹದಿನೆಂಟರಿಂದ ಇಪ್ಪತ್ತೆರಡರವರೆಗೆ ನಡೆದಂತಹ ಚಳುವಳಿ ಅದನ್ನು ಕನ್ನಡದಲ್ಲಿ ಖಿಲಾಫತ್ ಚಳುವಳಿ ಅದನ್ನು ಇರೇಸ್ ಮಾಡಪ್ಪ ಇದನ್ನು ಈ ವರ್ಡ್ ಇರೇಸ್ ಮಾಡು ಖಿಲಾಫತ್ ಚಳುವಳಿ ಓಕೆ ಖಿಲಾಫತ್ ಚಳುವಳಿ ಅಂತ ಹೇಳ್ತೀವಿ ಸೊ ಇದು ಮತ್ತೊಂದು ಅವಕಾಶ ಗಾಂಧೀಜಿಯವರಿಗೆ ಸಿಗುವಂಥದ್ದು ಇಲ್ಲಿ ಈ ಚಳುವಳಿಯ ಹಿನ್ನೆಲೆ ಏನು ಅಂತ ಹೇಳಿದರೆ ಇದು ಸ್ಟಾರ್ಟ್ ಆಗಿದ್ದು ಟರ್ಕಿ ದೇಶದಲ್ಲಿ ನಮ್ಮ ದೇಶದಲ್ಲ ಇಟ್ ವಾಸ್ ಸ್ಟಾರ್ಟೆಡ್ ಇನ್ ಟರ್ಕಿ ಯುರೋಪಿನಲ್ಲಿ ಬರುವಂಥ ಮುಸ್ಲಿಮ್ ದೇಶ ಟರ್ಕಿ ದೇಶದಲ್ಲಿ ಖಿಲಾಫತ್ ಚಳುವಳಿ ಸ್ಟಾರ್ಟ್ ಆಗಿತ್ತು ಕಾರಣ ಇಷ್ಟೇ ಅಲ್ಲಿಯ ಸುಲ್ತಾನನನ್ನು ಖಲೀಫ್ ಅಂತ ಕರೀತಾ ಇದ್ರು ದ ಸುಲ್ತಾನ್ ಆಫ್ ಟರ್ಕಿ ಟರ್ಕಿಯ ಸುಲ್ತಾನನನ್ನು ಅವರ ಅಲ್ಲಿಯ ಮುಸ್ಲಿಮ್ ಜನ ಏನಂತ ಕರಿತಿದ್ರು ಅಂದರೆ ಖಲೀಫ್ ಅಂತ ಕರೀತಿದ್ರು ಸೊ ಅವರ ಭಾಷೆಯಲ್ಲಿ ಖಲೀಫ್ ಅಂದರೆ ಏನು ಧಾರ್ಮಿಕ ಗುರು ಅಂತ ಅರ್ಥ ಶಬ್ದದ ಅರ್ಥ ತಿಳ್ಕೊಳ್ಳಿ ಖಲೀಫ್ ಅಂದರೆ ಧಾರ್ಮಿಕ ಗುರು ಅವರ ಧರ್ಮದ ಮುಖಂಡ ಅಂತ ಅರ್ಥ ಸೊ ಧಾರ್ಮಿಕ ಗುರು ಅನ್ನುವ ಟೈಟಲನ್ನು ಅವ್ರಿಗೆ ಬಳಸ್ತಾಯಿದ್ರು ಆದರೆ ಈಗ ಜಗಳ ಬರಲಿಕ್ಕೆ ಕಾರಣ ಏನು ಅಂದರೆ ಹತ್ತೊಂಬತ್ತು ನೂರ ಹದಿನೆಂಟರಲ್ಲಿ ಏನು ಎಂಡಾಯಿತು ಅಂತ ನಾನು ಹೇಳಿದೆ ಈಗ ಸ್ವಲ್ಪ ಹೊತ್ತಿನ ಮುಂಚೆ ಹೇಳಿದೆ ಮೊದಲನೇ ಮಹಾಯುದ್ಧ ಎಂಡಾಯಿತು ಫಸ್ಟ್ ವರ್ಲ್ಡ್ ವಾರ್ ಎಂಡಾಯಿತು ಅಂತ ಹೇಳಿದೆ ಆ ಫಸ್ಟ್ ವರ್ಲ್ಡ್ ವಾರ್ ಮುಗಿದ ಮೇಲೆ ಆ ಟರ್ಕಿ ದೇಶದ ಸುಲ್ತಾನನಿಗೆ ಇದ್ದಂಥ ಖಲೀಫಾ ಅನ್ನುವ ಬಿರುದು ಇದೊಂದು ಟೈಟಲ್ ಅಷ್ಟೇ ಈ ಬಿರುದನ್ನು ಇಂಗ್ಲೆಂಡ್ ಏನು ಮಾಡಿತು ರದ್ದು ಮಾಡಿತು ಬ್ರಿಟನ್ ಕ್ಯಾನ್ಸಲ್ ದ ಟೈಟಲ್ ಈ ಬಿರುದನ್ನು ರದ್ದುಗೊಳಿಸ್ ನೀವು ಇನ್ಮೇಲೆ ಇದನ್ನು ಬಳಸಬಾರ್ದು ಇಂಗ್ಲೆಂಡ್ ದೇಶ ಆದೇಶ ಮಾಡುತ್ತೆ ಖಲೀಫಾ ಅನ್ನುವ ಬಿರುದನ್ನು ನೀವು ಬಳಸಬಾರ್ದು ಮತ್ತು ಆ ಸುಲ್ತಾನನ ಅಧಿಕಾರವನ್ನು ಕೂಡ ಕಸಿದುಕೊಂಡ್ರು ಯಾಕಂದರೆ ಟರ್ಕಿ ಯುದ್ಧದಲ್ಲಿ ಸೋತಿತ್ತು ಮೊದಲನೇ ಮಹಾಯುದ್ಧದಲ್ಲಿ ಟರ್ಕಿ ಸೋತಿತ್ತು ಇಂಗ್ಲೆಂಡ್ ಗೆದ್ದಿತ್ತು ನಿಮಗೆ ಗೊತ್ತಿದೆ ಗೆದ್ದವರು ಸೋತವ್ರ ಮೇಲೆ ಕರಾರುಗಳು ಹಾಕ್ತಾರೆ ಯಾವುದೇ ಯುದ್ಧ ಆದರೂ ಅಷ್ಟೇ ಯಾರು ಗೆಲ್ತಾರೆ ಅವರೇ ಕರಾರು ಹಾಕೋದು ಸೋತವರು ನೀವೇನು ಮಾಡಲಿಕ್ಕಾಗಲ್ಲ ಬಿಕಾಸ್ ಯು ಆರ್ ಡಿಫೀಟೆಡ್ ಸೊ ಟರ್ಕಿಯ ಮೇಲೆ ಕಂಡೀಷನ್ಗಳನ್ನು ಹಾಕಿ ಆ ಖಲೀಫಾ ಅನ್ನುವ ಬಿರುದನ್ನು ಇಂಗ್ಲೆಂಡ್ನ ಸರ್ಕಾರ ರದ್ದು ಮಾಡಿತು ಸೊ ಈ ರದ್ದು ಮಾಡಿದ್ದರಿಂದ ಮುಸ್ಲಿಮರಿಗೆ ಇದರಿಂದ ಭಾಳ ಕಷ್ಟ ಆಯಿತು ಅವರಿಗೆ ಸ್ವಲ್ಪ ಸಿಟ್ಟು ಬಂತು ಯಾಕೆ ಮುಸ್ಲಿಮರು ಈ ಟರ್ಕಿಯ ಸುಲ್ತಾನನ್ನು ತಮ್ಮ ಧಾರ್ಮಿಕ ಗುರು ಅಂತ ಪರಿಗಣಿಸಿದರು ಟರ್ಕಿಯಲ್ಲಿದ್ದಂತಹ ಸುಲ್ತಾನ ಎಲ್ಲ ಜಗತ್ತಿನ ಮುಸ್ಲಿಮರಿಗೆ ಧಾರ್ಮಿಕ ಗುರು ಆಗಿದ್ದ ಯಾರೋ ಆ ಟರ್ಕಿಯ ಸುಲ್ತಾನ್ ಈಗ ಅವನಿಗೆ ಖಲೀಫಾ ಅನ್ನೋ ಬಿರುದನ್ನು ಕಸಿದುಕೊಂಡಿದ್ದರಿಂದ ಮುಸ್ಲಿಮರಿಗೆ ಕೋಪ ಬಂತು ಅವ್ರಿಗೆ ಸಿಟ್ಟು ಬಂತು ಏ ನಮ್ಮ ಧಾರ್ಮಿಕ ಗುರುಗಳಗೆ ಇನ್ಸಲ್ಟ್ ಮಾಡಿದ್ದಾರೆ ಇಂಗ್ಲೆಂಡು ಅಂಥೇಳಿ ಈ ಚಳುವಳಿ ಟರ್ಕಿಯಲ್ಲಿ ಸ್ಟಾರ್ಟ್ ಆಗುತ್ತೆ ನೈನ್ಟೀನ್ ಏಯ್ಟಿನಲ್ಲಿ ಟರ್ಕಿ ದೇಶದಲ್ಲಿ ಆರಂಭ ಆಗುತ್ತೆ ಅಲ್ಲಿರುವ ಮುಸ್ಲಿಮರೆಲ್ಲರೂ ಇಂಗ್ಲೆಂಡಿನ ವಿರುದ್ಧ ಹೋರಾಟ ಕಲಿತಾರೆ ನಮ್ಮ ಖಲೀಫನಿಗೆ ನೀವು ಆ ಟೈಟಲ್ ಕೊಡಬೇಕು ಆ ಅಧಿಕಾರವನ್ನು ಅವನಿಗೆ ವಾಪಸ್ ಕೊಡಬೇಕು ಅಂತ ಚಳುವಳಿ ಸ್ಟಾರ್ಟ್ ಆಗುತ್ತೆ ಈ ಚಳುವಳಿಯ ಪ್ರಭಾವ ಎಲ್ಲಾಗುತ್ತೆ ಭಾರತದಲ್ಲಾಗುತ್ತೆ ಟರ್ಕಿಯಲ್ಲಿ ಸ್ಟಾರ್ಟ್ ಆಗಿದ್ದು ಭಾರತದ ಮೇಲೆ ಪ್ರಭಾವ ನಮ್ಮ ದೇಶಕ್ಕೂ ಕೂಡ ಅದರ ಬಿಸಿ ತಟ್ಟುತ್ತೆ ನಮ್ಮ ದೇಶದ ಮೇಲೂ ಈ ಚಳುವಳಿಯ ಪ್ರಭಾವ ಉಂಟಾಗುತ್ತೆ ಯಾಕೆಂದ್ರೆ ನಮ್ಮಲ್ಲೂ ಸಾಕಷ್ಟು ಮುಸ್ಲಿಮರಿದ್ದರು ಸೊ ಇಲ್ಲಿ ಇಬ್ಬರು ಸಹೋದರರು ಈ ಚಳವಳಿಯನ್ನು ಸ್ಟಾರ್ಟ್ ಮಾಡ್ತಾರೆ ಬಹುಶಃ ಅವ್ರ ಹೆಸರು ನಿಮಗೆ ನೆನಪಿದೆ ಅಂತ ನಾನು ಅಂದ್ಕೊಳ್ತೀನಿ ಅವರನ್ನು ಅಲಿ ಬ್ರದರ್ಸ್ ಅಂತ ಕರೀತಾರೆ ಅಲಿ ಸಹೋದರರು ಅಂತ ನೀವು ಟೆಕ್ಸ್ಟ್ ಬುಕ್ನಲ್ಲಿ ಓದಿರ್ತೀರಿ ಅವರಿಬ್ಬರು ಅಣ್ಣ ತಮ್ಮ ಬ್ರದರ್ಸ್ ಅವರು ಒಬ್ಬನ ಹೆಸರು ಮೊಹಮ್ಮದ್ ಅಲಿ ಅಂತ ಅವರ ಹೆಸರು ಕರೆಕ್ಟಾಗಿ ಬರ್ಕೊಳ್ಳಿ ಮೊಹಮ್ಮದ್ ಅಲಿ ಅಂತ ಒಬ್ಬನು ಇನ್ನೊಬ್ಬನ ಹೆಸರು ಶೌಕತ್ ಅಲಿ ಅಂತ ಶೌಕತ್ ಅಲಿ ಸೊ ಈ ಇಬ್ಬರು ಸಹೋದರರು ಈ ಚಳವಳಿಯನ್ನು ಸ್ಟಾರ್ಟ್ ಮಾಡ್ತಾರೆ ಆರಂಭ ಮಾಡ್ತಾರೆ ಭಾರತದಲ್ಲಿ ಖಿಲಾಫತ್ ಚಳವಳಿಯನ್ನು ಸ್ಟಾರ್ಟ್ ಮಾಡಿದ್ದು ಯಾರು ಅಂದರೆ ಅಲಿ ಬ್ರದರ್ಸ್ ಮೊಹಮ್ಮದ್ ಅಲಿ ಮತ್ತು ಶೌಕತ್ ಅಲಿ ಎನ್ನುವಂಥ ಇಬ್ಬರು ಅಣ್ಣ ತಮ್ಮಂದಿರು ಅದನ್ನು ಸ್ಟಾರ್ಟ್ ಮಾಡ್ತಾರೆ ಅಲಿ ಬ್ರದರ್ಸ್ ಅಂತ ಅವ್ರನ್ನ ಕರೀತೆ ಈಗ ಇದಕ್ಕೂ ಗಾಂಧೀಜಿಯವ್ರಿಗೂ ಏನು ಸರ್ ಲಿಂಕ್ ಅಂತ ಕೇಳಿದರೆ ಈ ಚಳವಳಿ ಭಾರತದಲ್ಲಿ ಸ್ಟಾರ್ಟ್ ಆದಾಗ ಇದಕ್ಕೆ ನಾವು ಬೆಂಬಲ ಕೊಡಬೇಕೋ ಬೇಡೋ ಅನ್ನುವ ಚರ್ಚೆ ಬರುತ್ತೆ ಕಾಂಗ್ರೆಸ್ ಪಕ್ಷ ಇವರಿಗೆ ಸಪೋರ್ಟ್ ಮಾಡಬೇಕು ಯಾಕಂದರೆ ಇದು ಮುಖ್ಯ ಮೂಲತಃ ಮುಸ್ಲಿಮರು ತಮ್ಮ ಸುಲ್ತಾನನಿಗಾಗಿ ನಡೆಸಿದ ಹೋರಾಟ ಮೂಲತಃ ಇದೊಂದು ಧಾರ್ಮಿಕ ಹೋರಾಟ ಅದು ನೆನ್ಪಿಟ್ಕೊಳ್ಳಿ ಇಲ್ಲಿ ಇಶ್ಯೂ ಇನ್ವಾಲ್ವ್ ಆಗಿರೋದು ರಿಲಿಜನ್ ಇಸ್ಲಾಂ ಧರ್ಮಕ್ಕೆ ಸಂಬಂಧಪಟ್ಟಿದ್ದು ಈಗ ಅವರ ಧರ್ಮದ ಹೋರಾಟಕ್ಕೆ ಕಾಂಗ್ರೆಸ್ನವರು ಬೆಂಬಲ ಕೊಡಬೇಕು ಬೇಡ ಅನ್ನುವ ಚರ್ಚೆ ಬರುತ್ತೆ ಭಾಳಷ್ಟು ಕಾಂಗ್ರೆಸ್ ನಾಯಕರು ಏನು ಹೇಳ್ತಾರೆ ಬೇಡ ಅಂತ ಹೇಳ್ತಾರೆ ಇದಕ್ಕೆ ನಾವು ಬೆಂಬಲ ಕೊಡೋದು ಬೇಡ ಅವರ ಖಲೀಫನ ಬಗ್ಗೆ ಅವರು ಹೋರಾಟ ಮಾಡಿಕೊಳ್ಳಿ ನಾವ್ಯಾಕೆ ಇದರಲ್ಲಿ ಹೋಗಬೇಕು ಅಂತ ಆದರೆ ಇಲ್ಲಿ ಗಾಂಧೀಜಿಯವರು ತಮ್ಮ ನಾಯಕತ್ವವನ್ನು ಪ್ರದರ್ಶಿಸ್ತಾರೆ ಗಾಂಧೀಜಿ ಏನು ಹೇಳ್ತಾರೆ ಈ ಅಲಿ ಸಹೋದರರಿಗೆ ಕಾಂಗ್ರೆಸ್ಸು ಬೆಂಬಲ ಕೊಡಬೇಕು ಸಪೋರ್ಟ್ ಮಾಡಬೇಕು ಯಾಕೆ ಗಾಂಧೀಜಿಯವರು ಒಂದು ಒಳ್ಳೆ ಮಾತನ್ನು ಹೇಳ್ತಾರೆ ಈಗ ಮುಸ್ಲಿಮರು ಕಷ್ಟ ಕಾಲದಲ್ಲಿದ್ದಾರೆ ಬ್ರಿಟಿಷರಿಂದ ತೊಂದರೆಗೆ ಒಳಗಾಗಿದ್ದಾರೆ ನಾವೀಗ ಮುಸಲ್ಮಾನರಿಗೆ ಬೆಂಬಲ ಕೊಟ್ಟರೆ ಮುಂದೆ ನಮ್ಮ ಸ್ವಾತಂತ್ರ್ಯ ಹೋರಾಟಕ್ಕೆ ಯಾರು ಬರ್ತಾರೆ ಮುಸ್ಲಿಮರು ಕೈ ಜೋಡಿಸ್ತಾರೆ ಅಂದರೆ ಒಂಥರ ಮ್ಯೂಚುವಲ್ ನಾನು ನಿಮಗೆ ಬೆಂಬಲ ಕೊಟ್ಟರೆ ನೀವು ನನಗೆ ಬೆಂಬಲ ಕೊಡ್ತಾರೆ ನಾನು ನಿಮಗೆ ಸಪೋರ್ಟ್ ಕೊಡಲಿಲ್ಲ ಅಂದರೆ ನೀವು ನನಗೆ ಸಪೋರ್ಟ್ ಕೊಡೋಲ್ಲ ಇಟ್ಸ್ ಅ ಕಾಮನ್ ಸೆನ್ಸ್ ಸೊ ಗಾಂಧೀಜಿಯವರು ಹೇಳ್ತಾರೆ ಕಾಂಗ್ರೆಸ್ ಬೆಂಬಲವನ್ನು ನೀಡಬೇಕು ನೀವು ಕೊಡಲೇಬೇಕು ಅಂತ ಹೇಳ್ತಾರೆ ಗಾಂಧೀಜಿಯವರು ಎಲ್ಲ ಅನ್ನುವಂತಿಲ್ಲ ಈ ಅಲಿ ಬ್ರದರ್ಸ್ಗೆ ನೀವು ಸಪೋರ್ಟ್ ಮಾಡಬೇಕು ಆ ಮೂಲಕ ಭಾರತದಲ್ಲಿ ಮುಸ್ಲಿಮರೆಲ್ಲರೂ ಕಾಂಗ್ರೆಸ್ಸಿನ ಪರವಾಗಿ ಬೆಂಬಲ ಕೊಡ್ತಾರೆ ಕಾಂಗ್ರೆಸ್ಸಿಗೆ ಸೇರಿಕೊಳ್ತಾರೆ ನಮ್ಮ ಸ್ವಾತಂತ್ರ್ಯ ಆಂದೋಲನ ಇನ್ನೂ ಜೋರಾಗಿ ನಡೆಯುತ್ತೆ ಯಾಕಂದರೆ ಅವಾಗ ಇನ್ನೂ ಮುಸ್ಲಿಮರು ಪ್ರವೇಶ ಆಗಿರಲಿಲ್ಲ ಅವರು ದೂರ ಇದ್ದರು ನಮ್ಮ ಹೋರಾಟಗಳಿಂದ ದೂರ ಇದ್ದರು ಆದರೆ ಯಾವಾಗ ಗಾಂಧೀಜಿಯವರು ಇದನ್ನು ಮಾಡಿದರೋ ಮೊದಲ ಬಾರಿಗೆ ಕಾಂಗ್ರೆಸ್ಸಿಗೆ ಮುಸ್ಲಿಮರ ಬೆಂಬಲ ಜಾಸ್ತಿ ಆಯಿತು ಮುಸ್ಲಿಮರ ಒಂದು ಬೆಂಬಲ ಅಥವಾ ಸಹಕಾರ ಕಾಂಗ್ರೆಸ್ಸಿಗೆ ಸಿಗುತ್ತೆ ದೊಡ್ಡ ಪ್ರಮಾಣದಲ್ಲಿ ಕಾಂಗ್ರೆಸ್ಸಿಗೆ ಸಹಕಾರ ಕೊಡಲಿಕ್ಕೆ ಮುಸ್ಲಿಮರು ಮುಂದೆ ಬರ್ತಾರೆ ಆ ಮೂಲಕ ನಮ್ಮ ದೇಶದಲ್ಲಿ ಹಿಂದೂಗಳು ಮತ್ತು ಮುಸ್ಲಿಮರು ಒಗ್ಗಟ್ಟಾಗಿ ಈ ಚಳುವಳಿಯನ್ನು ಮಾಡ್ತಾರೆ ಹಾಗಾಗಿ ಈ ಖಿಲಾಫತ್ ಚಳವಳಿಗೆ ಇನ್ನೊಂದು ಹೆಸರು ಏನು ಅಂದರೆ ಹಿಂದೂ ಮುಸ್ಲಿಮ್ ಮೂಮೆಂಟ್ ಅಂತ ಕೂಡ ಕರೀತಾರೆ ಸೊ ನೀವು ಅದನ್ನ ಎಕ್ಸಾಮ್ನಲ್ಲಿ ಕನ್ಫ್ಯೂಸ್ ಮಾಡ್ಕೊಳ್ಬಾರ್ದು ಒಂದೇ ಪಾಯಿಂಟನ್ನು ಟ್ವಿಸ್ಟ್ ಮಾಡಿ ಕೇಳ್ತಾರೆ ಹಿಂದೂ ಮುಸ್ಲಿಮ್ ಮೂಮೆಂಟ್ ಅಂದರೂ ಒಂದೇ ಖಿಲಾಫತ್ ಮೂಮೆಂಟ್ ಅಂದರೂ ಒಂದೇ ದೇ ಆರ್ ಸೇಮ್ ಹಿಂದೂ ಮುಸ್ಲಿಮ್ ಚಳವಳಿ ಯಾವುದು ಅಂದರೆ ಖಿಲಾಫತ್ ಚಳವಳಿ ಅನ್ರಿ ಇನ್ನು ಕೆಲವೊಂದು ಸಾರಿ ಏಕತಾ ಚಳವಳಿ ಅಂತ ಕೂಡ ಕರೆದಿದ್ದಾರೆ ಏಕತಾ ಚಳವಳಿ ಅಂದ್ರೇನು ಒಗ್ಗಟ್ಟಾಗಿ ಮಾಡುವುದು ಹಿಂದೂಗಳು ಮುಸ್ಲಿಮರು ಒಗ್ಗಟ್ಟಾಗಿ ಮಾಡುವುದು ಏಕತಾ ಚಳವಳಿ ಅಂತ ಐ ಎಸ್ ಎಲ್ ಕೇಳಿದ್ದಾರೆ ಮತ್ತು ಒಂದೊಂದು ಸಾರಿ ಇದನ್ನು ಏನಂತ ಕರೀತಾನೆ ಹಾರ್ಮನಿ ಮೂಮೆಂಟ್ ಅಂತ ಕೂಡ ಕರೆದಿದ್ದಾನೆ ಹಾರ್ಮನಿ ಅಂದರೆ ಏನು ಸಾಮರಸ್ಯ ಇಂಗ್ಲೀಷ್ನಲ್ಲಿ ಹಾರ್ಮನಿ ಅಂದರೆ ಸಾಮರಸ್ಯ ಹಿಂದೂ ಮುಸ್ಲಿಮರಲ್ಲಿ ಸಾಮರಸ್ಯವನ್ನು ಉಂಟು ಮಾಡುವುದಕ್ಕೆ ಗಾಂಧೀಜಿಯವರು ಮುಂದಾಗ್ತಾರೆ ಸೊ ಮೊದಲಿಗೆ ಗಾಂಧೀಜಿಯವರ ಮಾತನ್ನು ಕಾಂಗ್ರೆಸ್ಸಿನ ನಾಯಕರು ಕೇಳಲ್ಲ ಏ ನೀವು ಹೇಳೋದು ನಾವು ಕೇಳಲ್ಲ ಅಂತಾರೆ ಅವಾಗ ಗಾಂಧೀಜಿಯವರು ಒಂದು ಅವಾಜ್ ಹಾಕ್ತಾರೆ ನಾಯಕರು ಯಾವಾಗಲೂ ಹೇಗಿರಬೇಕೋ ಅವಾಜ್ ಹಾಕೋಂಗಿರ್ಬೇಕು ನೀವು ಸುಮ್ಮನೆ ಏನು ಮೂಗು ಬಸವಣ್ಣ ಅಂತಾರಲ್ಲ ಹಳ್ಳಿ ಕಡೆಗೆ ಹಂಗೆ ಮೂಗು ಬಸವಣ್ಣ ಇದ್ದಂಗಿದ್ರೆ ಇದ್ರೆ ಅವ್ರಿಗೆ ಲೀಡ್ರ್ ಅನ್ನಲ್ಲ ಲೀಡ್ರ್ ಸ್ವಲ್ಪ ಖಡಕ್ಕಾಗಿರ್ಬೇಕು ಅವಾಜ್ ಇರಬೇಕು ಒಂದು ಅವಾಜ್ ಹಾಕ್ತಾರೆ ಇದಕ್ಕೆ ನೀವು ಬೆಂಬಲ ಕೊಡಲಿಲ್ಲ ಅಂದರೆ ನಾನು ಕಾಂಗ್ರೆಸ್ಸಿಂದ ಹೊರಗೆ ಹೋಗ್ತೇನೆ ಅಂತ ಒಂದೇ ಒಂದು ಮಾತು ಹೇಳ್ತಾರೆ ಅವರು ನಾನು ಕಾಂಗ್ರೆಸ್ ಬಿಟ್ಟು ಹೊರಗೆ ಹೋಗ್ತೀನಿ ಅಂತ ಹೇಳ್ತಾರೆ ಐ ವಿಲ್ ಗೋ ಔಟ್ ಆಫ್ ದಿ ಕಾಂಗ್ರೆಸ್ ಫಸ್ಟ್ ಟೈಮ್ ಗಾಂಧೀಜಿಯವ್ರು ಹೇಳೋದು ನಾನು ಕಾಂಗ್ರೆಸ್ ಬಿಟ್ಟು ಹೊರಗೆ ಹೋಗ್ತೀನಿ ಅಂತ ಹೇಳ್ತಾರೆ ಯಾವಾಗ ಗಾಂಧೀಜಿಯವರು ಕಾಂಗ್ರೆಸ್ ಬಿಡ್ತೀನಿ ಅಂದ್ಕೊಳ್ಳಿ ಎಲ್ಲ ನಾಯಕರಿಗೆ ಏನಾಗುತ್ತೆ ಬಿಸಿ ತಟ್ಟುತ್ತೆ ಯಾಕೆಂದರೆ ಆ ವೇಳೆಗೆ ಅವರು ಜನಪ್ರಿಯ ನಾಯಕರಾಗಿದ್ದರು ಒಬ್ಬ ಒಳ್ಳೆಯ ಲೀಡ್ರನ್ನು ಬಿಟ್ಕೊಡ್ಲಿಕ್ಕೆ ಯಾರೂ ತಯಾರಿರಲ್ಲ ನಿಮ್ಗೆ ಗೊತ್ತಿದೆ ಯಾವುದೇ ಪಕ್ಷ ಇರಲಿ ಒಬ್ಬ ಒಳ್ಳೆಯ ನಾಯಕನನ್ನು ಕಳ್ಕೊಳ್ಳೋದಕ್ಕೆ ಯಾರೂ ತಯಾರಿರಲ್ಲ ಸೊ ಯಾವಾಗ ಗಾಂಧೀಜಿಯವರು ನಾನು ಕಾಂಗ್ರೆಸ್ ಬಿಟ್ಟು ಹೋಗ್ತೇನೆ ನೀವು ಇದನ್ನು ಒಪ್ಪಲ್ಲ ಅಂದರೆ ನಾನೇ ಕಾಂಗ್ರೆಸ್ ಪಕ್ಷದಲ್ಲಿ ಇರಲ್ಲ ಅಂತ ಯಾವಾಗ ಗಾಂಧೀಜಿಯವರು ಹೇಳಿದ್ರೋ ಆವಾಗ ನಾಯಕರಿಗೆ ಅದರ ಬಿಸಿ ಮುಡ್ತು ಎಲ್ಲ ಎಲ್ಲ ನೀವು ಹೋಗಬೇಡಿ ನೀವು ಹೇಳಿದಂಗೆ ನಾವು ಕೇಳ್ತೀವಿ ಅಂತ ಎಲ್ಲರೂ ಅವರ ದಾರಿಗೆ ಬರ್ತಾರೆ ಅಂದರೆ ನಾಯಕರ ದಾರಿಗೆ ಬೇರೆಯವರು ಬಂದ ಮೇಲೆ ಆಮೇಲೆ ಗಾಂಧೀಜಿಯವರು ಖಿಲಾಫತ್ ಚಳವಳಿಯನ್ನು ಭಾಳ ದೊಡ್ಡ ಪ್ರಮಾಣದಲ್ಲಿ ನಡೆಸ್ತಾರೆ ನಾಲ್ಕು ವರ್ಷ ಹದಿನೆಂಟರಿಂದ ಇಪ್ಪತ್ತೆರಡರವರೆಗೆ ನಾಲ್ಕು ವರ್ಷ ಖಿಲಾಫತ್ ಚಳವಳಿ ಭಾಳ ಜೋರಾಗಿ ನಮ್ಮ ದೇಶದಲ್ಲಿ ನಡೆಯುತ್ತೆ ಗಾಂಧೀಜಿಯವರು ಮೊದಲು ಎರಡನೇ ಬಾರಿಗೆ ಇಡೀ ದೇಶವನ್ನು ಟೂರ್ ಮಾಡ್ತಾರೆ ಅದು ವಿಶೇಷವಾಗಿ ಎಲ್ಲೆಲ್ಲಿ ಮುಸ್ಲಿಮರು ಜಾಸ್ತಿ ಸಂಖ್ಯೆಯಲ್ಲಿದ್ದರೋ ಅಲ್ಲೆಲ್ಲ ಗಾಂಧೀಜಿಯವರು ಹೋಗಿ ಭಾಷಣಗಳನ್ನು ಮಾಡಿ ಮುಸ್ಲಿಮರಿಗೆ ಧೈರ್ಯ ತುಂಬ್ತಾರೆ ನಿಮ್ಮ ಜೊತೆಗೆ ನಾವಿದ್ದೇವೆ ನೀವು ಹೆದರಬೇಡಿ ಕಾಂಗ್ರೆಸ್ ಈಸ್ ದೇರ್ ಟು ಸಪೋರ್ಟ್ ದಿ ಮುಸ್ಲಿಮ್ಸ್ ನೀವು ಬ್ರಿಟಿಷರಿಗೆ ಹೆದರ್ಕೊಂಡು ಕೂಡಬೇಡಿ ನಿಮ್ಮ ಜೊತೆಗೆ ನಾವು ಇದ್ದೇವೆ ನಾವು ನೀವು ಸೇರಿ ಹೋರಾಟ ಮಾಡೋಣ ಅಂತ ಹೇಳಿದ್ರಿಂದ ಮೊದಲ ಬಾರಿಗೆ ಮುಸ್ಲಿಮರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ವಿಶ್ವಾಸ ಬಂತು ಅವರಿಗೆ ಕಾನ್ಫಿಡೆನ್ಸ್ ಬಂತು ಮತ್ತು ಗಾಂಧೀಜಿಯವರ ನಾಯಕತ್ವವನ್ನು ಅವರು ಎಕ್ಸೆಪ್ಟ್ ಮಾಡಿದರು ಇದು ಭಾಳ ಇಂಪಾರ್ಟೆಂಟ್ ಪಾಯಿಂಟು ಎಕ್ಸಾಮ್ನಲ್ಲಿ ನೀವು ಬರೀಬೇಕಾಗಿತ್ತು ಅಲ್ಲಿ ಅದಕ್ಕೂ ಮುಂಚೆ ಗಾಂಧೀಜಿಯವರು ಹಿಂದೂ ಸಮುದಾಯದ ನಾಯಕರು ಅನ್ನುವಂಥ ಒಂದು ಲೆವೆಲ್ ಅವರಿಗಿತ್ತು ಪಟ್ಟಿ ಇತ್ತು ಆದರೆ ಈಗ ಖಿಲಾಫತ್ ಚಳವಳಿ ಆದಮೇಲೆ ಗಾಂಧೀಜಿ ಆಲ್ಸೋ ಬಿಕೇಮ್ ಲೀಡರ್ ಆಫ್ ದ ಮುಸ್ಲಿಂ ಕಮ್ಯುನಿಟಿ ಮುಸ್ಲಿಂ ಸಮಾಜಕ್ಕೂ ಕೂಡ ಗಾಂಧೀಜಿಯವರ ನಾಯಕರಾಗಿ ಹೊರಹೊಮ್ಮತಾರೆ ಇದು ಅವರ ದೂರದೃಷ್ಟಿಯನ್ನು ತೋರಿಸುತ್ತೆ ವಿಶಾಲ ದೃಷ್ಟಿಕೋನವನ್ನು ತೋರಿಸ್ಕೊಡುತ್ತೆ ಲೀಡರ್ ಆದವರು ಯಾವಾಗಲೂ ವಿಶಾಲ ದೃಷ್ಟಿಕೋನ ಇರಬೇಕು ಸಂಕುಚಿತ ದೃಷ್ಟಿಕೋನ ಇರಬಾರ್ದು ನೀವು ಹಳೆಯ ಎನ್ ಸಿ ಆರ್ ಟಿ ಬುಕ್ಗಳನ್ನು ಓದಿದರೆ ಗೊತ್ತಾಗುತ್ತೆ ಗಾಂಧೀಜಿಯವರು ಒಂದು ತೆರೆದ ಜೀಪಲ್ಲಿ ನಿಂತ್ಕೊಂಡಿದ್ದಾರೆ ಕ್ಲಾಸ್ ಬಿಟ್ಟ ಮೇಲೆ ನೋಡ್ರಿ ಓಲ್ಡ್ ಎನ್ ಸಿ ಆರ್ ಟಿ ಬುಕ್ಕಲ್ಲಿದೆ ಒಂದು ಓಪನ್ ಜೀಪಲ್ಲಿ ಗಾಂಧೀಜಿಯವರು ನಿಂತಿದ್ದಾರೆ ಎಡಕ್ಕೆ ಬಲಕ್ಕೆ ಮೊಹಮ್ಮದ್ ಅಲಿ ಮತ್ತು ಶೌಕತ್ ಅಲಿ ನಿಂತಿದ್ದಾರೆ ಅವರು ಹೆಗಲ ಮೇಲೆ ಕೈ ಹಾಕಿ ಗಾಂಧೀಜಿಯವರು ಭಾಷಣ ಮಾಡ್ತಿದ್ದಾರೆ ಒಂದು ಮೈಕ್ ಇಟ್ಕೊಂಡು ಆ ದೃಶ್ಯ ನಮಗೆ ಈಗೂ ಕಣ್ಣಲ್ಲಿ ಬರುತ್ತೆ ಅಖಿಲಾಫ್ ಚಳವಳಿಯ ಸಮಯದಲ್ಲಿ ಗಾಂಧೀಜಿಯವರು ಮೂಲೆ ಮೂಲೆಗೂ ಹೋಗಿ ಎಲ್ಲ ಮುಸ್ಲಿಮರಿಗೆ ಧೈರ್ಯ ತುಂಬ್ತಾರೆ ಇದರ ಪರಿಣಾಮ ಏನಾಯ್ತು ಸರ್ ನೀವು ಅಂತ ಕೇಳಿದರೆ ಮುಂದೆ ಸ್ವಾತಂತ್ರ್ಯ ಹೋರಾಟದಲ್ಲಿ ದೊಡ್ಡ ದೊಡ್ಡ ಮುಸ್ಲಿಂ ನಾಯಕರು ಕಾಂಗ್ರೆಸ್ಸಿಗೆ ಸೇರಿಕೊಳ್ತಾರೆ ಅದರಲ್ಲಿ ತುಂಬ ದೊಡ್ಡ ಹೆಸರು ಯಾವುದು ಅಂದರೆ ಮೌಲಾನಾ ಆಜಾದ್ ಅವರ ಹೆಸರು ನೋಟ್ ಮಾಡಿ ಭಾಳ ದೊಡ್ಡ ಹೆಸರು ಅಂದರೆ ಕಾಂಗ್ರೆಸ್ಸಿಗೆ ಮುಂದೆ ಸೇರ್ಪಡೆಯಾಗಲಿರುವಂಥ ದೊಡ್ಡ ಮುಸ್ಲಿಂ ನಾಯಕ ಅಂದರೆ ಮೌಲಾನಾ ಆಜಾದ್ ಅವರ ಪೂರ್ತಿ ಹೆಸರು ಮೌಲಾನಾ ಅಬುಲ್ ಕಲಾಂ ಆಜಾದ್ ಅಂತ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಮೌಲಾನಾ ಆಜಾದ್ ಅಂತ ಕೊಟ್ಟಿರ್ತಾರೆ ಸೊ ಮೌಲಾನಾ ಆಜಾದ್ ಅವರು ಕಾಂಗ್ರೆಸ್ಸಿಗೆ ಸೇರಿದ್ದು ಈ ಘಟನೆಯ ನಂತರ ಮತ್ತು ಅವ್ರ ಜೊತೆಗೆ ಇನ್ನೂ ಅನೇಕ ಜನ ಬರ್ತಾರೆ ಝಡ್ಡೆ ಅನ್ಸಾರಿ ಅಂತ ಬರ್ತಾರೆ ಜಹೀರ್ ಅಹಮದ್ ಅನ್ಸಾರಿ ಅಂತ ಬರ್ತಾರೆ ಎಮ್ ಎ ಕಿಡ್ವಾಯಿ ಅಂತ ಬರ್ತಾರೆ ಮೊಹಸೀನಾ ಅಹಮದ್ ಕಿಡ್ವಾಯಿ ಅಂತ ಬರ್ತಾರೆ ಇನ್ನೂ ಅನೇಕ ಜನ ಆಗಿನ ಕಾಲದ ಪ್ರಗತಿಪರ ಮುಸ್ಲಿಮರು ಪ್ರೋಗ್ರೆಸಿವ್ ಮುಸ್ಲಿಮ್ ಲೀಡರ್ಸ್ ಆಫ್ ದ ಟೈಮ್ ದೇ ಜಾಯಿನ್ ದಿ ಕಾಂಗ್ರೆಸ್ ಅವರೆಲ್ಲ ಗಾಂಧೀಜಿಯವರನ್ನು ನೋಡಿ ನಮಗೊಬ್ಬ ಒಳ್ಳೆಯ ಲೀಡರ್ ಸಿಕ್ಕರು ಹೇಳಿ ಅವರೆಲ್ಲ ಕಾಂಗ್ರೆಸ್ಗೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಕೊಳ್ತಾರೆ ಹಾಗಾಗಿ ಈ ಖಿಲಾಫತ್ ಚಳುವಳಿ ಗಾಂಧೀಜಿಯವರಿಗೆ ಒಂದು ಅಖಿಲ ಭಾರತ ಇಮೇಜನ್ನು ಕೊಡುತ್ತೆ ರಾಷ್ಟ್ರಮಟ್ಟದ ಒಂದು ಇಮೇಜನ್ನು ಕೊಡುತ್ತೆ ಮತ್ತು ಹಿಂದೂ ಮುಸ್ಲಿಮರನ್ನು ಏಕೀಕರಿಸಿದ ನಾಯಕ ಅವರಿಬ್ಬರನ್ನ ಒಗ್ಗೂಡಿಸಿದ ನಾಯಕ ಅನ್ನುವ ಕೀರ್ತಿ ಗಾಂಧೀಜಿಯವ್ರಿಗೆ ಬರುತ್ತೆ ಸೊ ಈ ಚಳುವಳಿ ಹದಿನೆಂಟುನೂರ ಹತ್ತೊಂಬತ್ತು ನೂರ ಇಪ್ಪತ್ತೆರಡರವರೆಗೆ ನಡೆಯುತ್ತೆ ಇಪ್ಪತ್ತೆರಡಕ್ಕೆ ಯಾಕೆ ನಿಲ್ಲುತ್ತೆ ಅಂದರೆ ಇಲ್ಲಿ ಹೊಸ ವ್ಯಕ್ತಿ ಸುಲ್ತಾನಾಗಿ ಅಧಿಕಾರಕ್ಕೆ ತೆಗೆದುಕೊಳ್ತಾನೆ ಅವನ ಹೆಸರು ನೋಟ್ ಮಾಡಿರಿ ಮುಸ್ತಾಫಾ ಕಮಲ್ ಪಾಷಾ ಅಂತ ಅವ್ರ ಹೆಸರು ನೀವೆಲ್ಲ ಓದಿರ್ತೀರಿ ಹಿಸ್ಟ್ರಿಯಲ್ಲಿ ನಿಮಗೆ ಸ್ವಲ್ಪ ಮೆಮೊರಿ ಚೆನ್ನಾಗಿದ್ದರೆ ನಾನು ಹೇಳಿದ್ದ ನೆನಪಿಗೆ ಬರುತ್ತೆ ಸೊ ಟರ್ಕಿಯಲ್ಲಿ ಹೊಸ ಸುಲ್ತಾನ ಅಧಿಕಾರಕ್ಕೆ ಬರ್ತಾನೆ ಅವನ ಹೆಸರು ಮುಸ್ತಾಫಾ ಕಮಾಲ್ ಪಾಷಾ ಅಥವಾ ಕೆಮಲ್ ಪಾಷಾ ಅಂತ ನೀವು ಹೈಸ್ಕೂಲಲ್ಲಿ ಓದಿರ್ತೀರಿ ಆ ಮುಸ್ತಾಫಾ ಕೆಮಲ್ ಪಾಷಾ ಅನ್ನೋರು ಹೊಸ ಸುಲ್ತಾನನಾಗಿ ಟರ್ಕಿಯಲ್ಲಿ ಅಧಿಕಾರಕ್ಕೆ ಬರ್ತಾನೆ ಅವ್ನು ಸ್ವಲ್ಪ ಆಧುನಿಕ ವಿಚಾರ ದೃಷ್ಟಿಕೋನವನ್ನು ಹೊಂದಿದ್ದರಿಂದ ಅವನೇನು ಹೇಳ್ತಾನೆ ನನಗೆ ಈ ಖಲೀಫಾ ಅನ್ನುವಂಥ ಬಿರುದು ಬೇಡವೇ ಬೇಡ ಈ ಟೈಟಲ್ಲೇ ಬೇಡ ಅಂತ ಹೇಳ್ತಾನೆ ಅವನೇ ಸುಲ್ತಾನನ್ನೇ ಹೇಳ್ತಾನೆ ನನಗೆ ಈ ಖಲೀಫಾ ಅನ್ನುವ ಬಿರುದು ಬೇಡ ನಾನು ಟರ್ಕಿಯನ್ನು ಆಧುನೀಕರಣ ಮಾಡ್ತೇನೆ ಮಾಡರ್ನೈಸೇಷನ್ ಆಫ್ ಟರ್ಕಿ ಹಿಂದೆ ಟರ್ಕಿಯನ್ನು ನೀವೆಲ್ಲ ಜಿ ಕೆ ಬುಕ್ಕಲ್ಲಿ ಓದಿದ್ದೀರಿ ಏನಂತ ಯುರೋಪಿನ ರೋಗಗ್ರಸ್ತ ಮನುಷ್ಯ ಅಂತ ಜಿ ಕೆ ಓದಿದರೆ ನೆನಪಿರುತ್ತೆ ಟರ್ಕಿಯನ್ನು ಸಿಕ್ ಮ್ಯಾನ್ ಆಫ್ ಯುರೋಪ್ ಅಂತ ಕರೀತಿದ್ರು ಭಾಳ ಹಿಂದುಳಿದ ದೇಶ ಆದರೆ ಮುಸ್ತಫಾ ಕೆಮಲ್ ಬಂದ ಬಂದಮೇಲೆ ಅಲ್ಲಿ ಮಾಡರ್ನೈಸೇಷನ್ ಮಾಡಿ ಇಂಡಸ್ಟ್ರಿಗಳನ್ನು ತಂದು ಆರ್ಥಿಕ ಅಭಿವೃದ್ಧಿಯನ್ನು ಮಾಡಿ ವಿಜ್ಞಾನ ಮತ್ತು ಶಿಕ್ಷಣವನ್ನು ಬೆಳೆಸಿ ಟರ್ಕಿಯನ್ನು ಆಧುನಿಕ ರಾಷ್ಟ್ರವನ್ನಾಗಿ ಮಾಡ್ತಾರೆ ಮಾಡರ್ನೈಸೇಷನ್ ಆಗಿ ಮಾಡ್ತಾರೆ ಹಾಗಾಗಿ ಮುಸ್ತಾಫಾ ಕೆಮಲ್ ಪಾಷ ಅವರನ್ನು ನಾವು ಹಿಸ್ಟ್ರಿಯಲ್ಲಿ ಏನಂತ ಕರಿತೀವಿ ಫಾದರ್ ಆಫ್ ಮಾಡರ್ನ್ ಟರ್ಕಿ ಆಧುನಿಕ ಟರ್ಕಿಯ ಪಿತಾಮಹ ಅಂತ ಕರಿತೀವಿ ಸೊ ಆ ಹೊಸ ನಾಯಕರು ಬಂದಿದ್ದರಿಂದ ಈ ಖಿಲಾಫ್ ಚಳುವಳಿ ಎಂಡಾಗುತ್ತೆ ಆ ಚಳುವಳಿ ಹತ್ತೊಂಬತ್ತು ನೂರ ಇಪ್ಪತ್ತೆರಡಕ್ಕೆ ನಿಂತು ಹೋಗುತ್ತೆ ಆದರೆ ಗಾಂಧೀಜಿಯವರ ಪಾತ್ರ ಏನು ಅಂತ ನೆನಪಿಟ್ಕೊಳ್ಳಿ ಮುಸ್ಲಿಮರು ಕಾಂಗ್ರೆಸ್ ಕಡೆಗೆ ಬರುವಂತೆ ಮಾಡಿದ್ದೆ ಗಾಂಧೀಜಿಯವರ ಒಂದು ಸಾಧನೆಯಲ್ಲಿ ಏಕತೆಯನ್ನು ಮೂಡಿಸಿದರು ಅನ್ನೋದು ಸೊ ಇದು ಆ ಖಿಲಾಫತ್ ಚಳುವಳಿಯ ಬಗ್ಗೆ ನಿಮಗೆ ಗೊತ್ತಿರಬೇಕಂತ ಸಂಗತಿ ಇನ್ನೊಂದು ಪಾಯಿಂಟ್ ಇದೆ ಅದನ್ನು ನಾಳಿನ ಚರ್ಚೆಯಲ್ಲಿ ಮುಂದುವರಿಸ್ತಾನೆ ಜಸ್ಟ್ ಬೋರ್ಡಲ್ಲಿ ನೋಡಿರಿ ಅದನ್ನು ನಾಳೆ ಚರ್ಚೆ ತೋಳ್ತೀನಿ ನಾನ್ ಕೋಆಪರೇಷನ್ ಮೂಮೆಂಟ್ ಅಸಹಕಾರ ಚಳವಳಿ ಬರುತ್ತೆ ಅದು ನೋಡಿಕೊಂಡು ನೆಕ್ಸ್ಟ್ ಮುಂದಿನ ಘಟನಾವಳಿಗೆ ನಾಳೆಯ ಚರ್ಚೆಯಲ್ಲಿ ಮುಂದುವರಿತೇನೆ ಓಕೆ